ಮುಂಬರುವ ಲೋಕಸಭಾ ಚುನಾವಣೆಗೆ ಇನ್ನೇನು ದಿನಗಣನೆ ಪ್ರಾರಂಭವಾಗಿದೆ. ಚುನಾವಣೆಯಲ್ಲಿ ಟಿಕೆಟ್ ಪಡೆದು ಕಣಕ್ಕಿಳಿಯುವ ಉತ್ಸಾಹದಲ್ಲಿ ಹಲವು ಆಕಾಂಕ್ಷಿಗಳು ಈಗಾಗಲೇ ಸಿದ್ಧರಾಗಿ ತಮ್ಮದೇ ನೆಲದಲ್ಲಿ ಪ್ರಯತ್ನ ಶುರು ಮಾಡಿದ್ದಾರೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಮತ್ತು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳ ದಂಡೆ ಇದ್ದು ಅವರಲ್ಲಿ ಕೆಲವರನ್ನ ಕರಾವಳಿ ಮುಂಜಾವು ಡಿಜಿಟಲ್ ಮಾತನಾಡಿಸಿದೆ. ಹಾಗಿದ್ದಲ್ಲಿ ಯಾರು ಏನೆಂದ್ರು ಎನ್ನುವುದನ್ನ ನೋಡೋಣ ಬನ್ನಿ. ಉತ್ತರ ಕನ್ನಡ ಲೋಕಸಭೆ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯಾಗಲು ನಿವೃತ್ತ ಕೋಸ್ಟ್ಗಾರ್ಡ್ ಕಮಾಂಡರ್ ಕಾರವಾರದ ಮನೋಜ್ ಬಾಡ್ಕರ್ ಸಿದ್ಧರಾಗಿದ್ದಾರೆ. ಈಗಾಗಲೇ ಪಕ್ಷದ ಪ್ರಮುಖರನ್ನ ಭೇಟಿಯಾಗಿ ತಮ್ಮ ಮನೋಭಿಲಾಷೆಯನ್ನ ಹೇಳಿಕೊಂಡಿದ್ದಾರೆ. ತಾವು ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಉದ್ದೇಶವೇನು, ಆಯ್ಕೆಯಾದರೆ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸ ಮಾಡಬೇಕು, ಮತದಾರರಿಗೆ ಹೇಗೆಲ್ಲ ಸ್ಪಂದಿಸುತ್ತೇನೆ ಎನ್ನುವುದರ ಕುರಿತು ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ನಮ್ಮ ಪ್ರತಿನಿಧಿ ರಾಜೇಶ್ ವೈದ್ಯ ಮಾತನಾಡಿದ್ದು ಕೇಳೋಣ ಬನ್ನಿ. ದೇಶದಾದ್ಯಂತ ಲೋಕಸಭೆ ಚುನಾವಣೆಯ ರಂಗು ಏರ್ತಾ ಇದೆ. ಚುನಾವಣೆಯ ಕಣದಲ್ಲಿ ನಿಧಾನವಾಗಿ ಬಿಸಿ ಮೂಡ್ತಾ ಇದೆ. ಎಲ್ಲ ರಾಜಕೀಯ ಪಕ್ಷಗಳಿಗೂ ಸೂಕ್ತವಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ತಲೆಬಿಸಿ ಇದೆ. ಈ ನಡುವೆ ನೂರಾರು ಆಕಾಂಕ್ಷಿಗಳು ಪಕ್ಷದ ಟಿಕೆಟನ್ನು ಪಡೆದು ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಬೇಕು ಎನ್ನುವಂಥ ಒಂದು ಉತ್ಸಾಹದಲ್ಲಿದ್ದಾರೆ. ನಮ್ಮ ನಡುವೆ ಉತ್ತರ ಕನ್ನಡ ಜಿಲ್ಲೆಯಿಂದ ಬಿಜೆಪಿ ಪಕ್ಷದ ಟಿಕೆಟ್ ಆಕಾಂಕ್ಷಿ ಆಗಿರುವಂತಹ ಕೋಸ್ಟ್ ಗಾರ್ಡ್ನ ನಿವೃತ್ತ ಕಮಾಂಡರ್ ಮನೋಜ್ ಬಾಡ್ಕರ್ ಅವರಿದ್ದಾರೆ. ಬನ್ನಿ, ಅವರ ನಿರೀಕ್ಷೆಗಳೇನು, ಆಸೆ ಆಕಾಂಕ್ಷೆಗಳೇನು, ಅವರು ನೀಡುವಂಥ ಭರವಸೆಗಳೇನು, ಅವರ ಕನಸುಗಳೇನು ಎನ್ನುವ ಬಗ್ಗೆ ನಾವು ನೋಡೋಣ. ಮನೋಜ್ ಬಾಡ್ಕರ್ ಸರ್ ಅವರೇ, ತಾವೀಗ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದೀರಿ. ತಾವು ಬಿಜೆಪಿಯಲ್ಲಿ ಸದಸ್ಯತ್ವವನ್ನು ಪಡೆದಿದ್ದೀರಾ, ಈ ಟಿಕೆಟ್ಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದೀರಾ, ಏನಾಗಿದೆ ಪರಿಸ್ಥಿತಿ? ನಮಸ್ಕಾರ. ನಿಮ್ಮ ಕರಾವಳಿ ಮುಂಜಾವು ಯೂಟ್ಯೂಬ್ ಚಾನಲ್ದ ಎಲ್ಲ ಪ್ರೇಕ್ಷಕರಿಗೆ ನನ್ನ ಅಭಿನಂದನೆಗಳು. 37 ವರ್ಷ ಡಿಫೆನ್ಸಲ್ಲಿ ಸರ್ವಿಸ್ ಮಾಡಿ ನಾನು ಇನ್ಸ್ಪೆಕ್ಟರ್ ಜನರಲ್ ಪದವಿಯಿಂದ ರಿಟೈರ್ ಆಗಿದ್ದೀನಿ. ನಾನು ಈಗ ಇವರದು ನಮ್ಮ ಅಭಿಮಾನಿಗಳ ಸಂಘದ ಬಗ್ಗೆ ನಾನು ವಿಚಾರ ಮಾಡಬೇಕು ಮತ್ತು ಒಂದು 5 ವರ್ಷ ಆದರೂ ನಮ್ಮ ಈ ಜಿಲ್ಲೆಯ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕು ಎಂದು ನಿಶ್ಚಯಿಸಿದ್ದೀನಿ. ನಾನು ಬಿಜೆಪಿ ಯಾಕೆಂದರೆ ನಾನು ಇನ್ನೂ ಬಿಜೆಪಿ ಸದಸ್ಯವಾಗಲಿಲ್ಲ. ಬಿಜೆಪಿ ಯಾಕೆಂದರೆ ನಾನು ಮೊದಲು ನಮ್ಮ ತಟರಕ್ಷಕ ಜಾಯಿನ್ ಆಗೋದು ಮೊದಲು ನಾನು ಒಂದು RSS ಸಂಘ ಕಾರ್ಯಕರ್ತ ಇದ್ದೆ. ಒಂದು ಸಣ್ಣ ನಾವು ಶಾಖಾಗೆ ಹೋಗ್ತಿದ್ದೀವಿ ಕಾರವಾರದಲ್ಲಿ. ಆಮೇಲೆ ನಾನು ಬಾಂಬೆ ಹೋದಾಗ ಕಾಲೇಜ್ಗೆ ಎಜುಕೇಷನ್ ಮಾಡಿ ಎಲ್ಲರೂ ಹೋಗ್ತಾ ಇದ್ದೀವಿ. ನಮ್ಮ ಸಂಘದಲ್ಲಿ ಎಲ್ಲರೂ ಇದ್ದರು. ಈಗ ದೊಡ್ಡ ದೊಡ್ಡ ಪ್ರಚಾರಕರವರಿದ್ದಾರೆ. ಅವರದು ವಿಚಾರ, ಅವರ ತ್ಯಾಗ ದೇಶಕ್ಕಾಗಿ ಅವರು ಮಾಡುವುದು. ಮತ್ತು 37 ವರ್ಷ ಡಿಫೆನ್ಸ್ ಸರ್ವಿಸದಲ್ಲಿ ನಾನು ನೋಡಿದ್ದೀನಿ, ಬಹಳಷ್ಟು ಗೌರ್ಮೆಂಟ್ ನೋಡಿದ್ದೀವಿ ನಾವು. ಆದರೆ ನಾನು ಒಂದು ಇದು ಲಾಸ್ಟ್ 10 ವರ್ಷ ನಾನು ನೋಡಿದ್ದೀನಿ, ಈ BJP ಗೌರ್ಮೆಂಟಿಗೆ ದೇಶ ಮೊದಲು, ದೇಶಕ್ಕಿಂತ ಹೆಚ್ಚು ಯಾರೂ ಇಲ್ಲ. ಅವರದು 3 ಪಾಯಿಂಟ್ ಕಾರ್ಯಕ್ರಮ ಉಂಟು: ದೇಶ ಮೊದಲು, ಆಮೇಲೆ ಎಲ್ಲ. ಸೆಕೆಂಡ್, ಗರೀಬ ದರಿದ್ರ ಅವರ ಅಭಿವೃದ್ಧಿಗಾಗಿ, ಅವರಿಗೆ ಗರಿಬಿಯಿಂದ ಮೇಲೆ ತರುವುದಕ್ಕಾಗಿ ಏನು ಮಾಡೋದು ಅದನ್ನೇ ಈ ಗೌರ್ಮೆಂಟ್ ವಿಚಾರ ಮಾಡ್ತಾ ಇರ್ತಾರೆ. ಮೂರನೇದು ಏನಾದರೆ ಈ ನಮ್ಮ ದೇಶಕ್ಕೆ, ಭಾರತ ದೇಶಕ್ಕೆ ಡೆವಲಪ್ಡ್ ಕಂಟ್ರಿಯನ್ನು ಮಾಡುವುದು ಪ್ರಯತ್ನ ಇದ್ದೆ, ಎಷ್ಟು ಬೇಗ ಮಾಡಬಹುದೆಂದು ಈ ಗೌರ್ಮೆಂಟ್ ವಿಚಾರ ಮಾಡ್ತದೆ. ಅದಕ್ಕಾಗಿ ನಾನು BJP ಆಯ್ಕೆ ಮಾಡಿದ್ದೇನೆ. ಮತ್ತು ಯಾವುದೇ ಗೌರ್ಮೆಂಟ್, ನಾನು 37 ವರ್ಷ ಕಾಲದಲ್ಲಿ ಯಾವುದೇ ಗೌರ್ಮೆಂಟ್ ಡಿಫೆನ್ಸ್ ಸರ್ವಿಸಿಗೆ ಅವ್ರ ದೇಶಕ್ಕೆ ಇಷ್ಟು ಮಹತ್ವ ಕೊಡುವುದು ಯಾರಿಗೆ ನೋಡಲಿಲ್ಲ. ಸರ್, ಈಗ ತಾವು ಅರ್ಜಿ ಸಲ್ಲಿಸಲಿಕ್ಕೆ ತಾವೇ ನಿರ್ಧಾರ ಮಾಡಿದ್ರೆ ಅಥವಾ BJP ಪಕ್ಷದಿಂದ ಅಥವಾ ಸಂಘದ ಮೂಲಗಳಿಂದ ಏನಾದರೂ ತಮಗೆ ಸಲಹೆ ಸೂಚನೆ ಬಂದಿದೆಯಾ, ಆಹ್ವಾನ ಬಂದಿದೆಯಾ? ಇನ್ನೂ ಯಾರ ಕಡೆಯಿಂದ ಆಹ್ವಾನ ಬರಲಿಲ್ಲ. ಆದರೆ ಭಾಳಷ್ಟು ಲೀಡರ್ ಇದ್ದಾರೆ, ಕೇಂದ್ರೀಯ ಮಂತ್ರಿಗಳು ಇದ್ದಾರೆ. ಅವರು ಹೇಳ್ತಿದ್ರು, ನೀವು ಇಷ್ಟು ಜನರು ನಿಮಗೆ ಪ್ರೀತಿಸ್ತೀವಿ, ನೀವು ಯಾಕೆ ಜನಸೇವೆಯಲ್ಲಿ ಜನಪ್ರತಿನಿಧಿ ಆಗಲಿಕ್ಕೆ ಬರೋದಿಲ್ಲ. ಮತ್ತು ನನ್ನನ್ನು ಇನ್ವಿಟೇಷನ್ ಇನ್ನೂ ಯಾರು ಕೊಡಲಿಲ್ಲ. ನನಗನ್ನಿಸ್ತದೆ ಯಾವುದೇ ಪಕ್ಷಕ್ಕೆ, ಸ್ಪೆಷಲಿ ಭಾರತೀಯ ಜನತಾ ಪಾರ್ಟಿ ಆದರೆ ನಾನು ಜಾಯ್ನ್ ಆಗೋದು, ಇಲ್ಲಾದರೆ ಹೊರಗಿಂದ ಒಂದು ಪಕ್ಷದಲ್ಲೇ ಇದ್ದು ಸೇವೆ ಮಾಡೋದು ಹಾಗೆ ಜಿಲ್ಲೆಗೆ ಇಲ್ಲ. ಪಕ್ಷದ ಹೊರಗಿದ್ದು ಕೂಡ ಸೇವೆ ಮಾಡಬಹುದು. ಆದರೆ ಭಾರತೀಯ ಜನತಾ ಪಕ್ಷ ನನ್ನ ಆಯ್ಕೆ ಮಾಡಿದರೆ ನಾನು ಖಂಡಿತ ಅವರದು ಪಾಲಿಸೀಸ್, ಅವರ ನೀತಿಯ ಮೇಲೆ ಹೋಗಿ ನಮ್ಮ ಜಿಲ್ಲೆಯ ಅಭಿವೃದ್ಧಿಗಾಗಿ 1952 ನಾವು ಇಲ್ಲಿ ನಮ್ಮದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗ್ತಾ ಇದ್ದೇವೆ. 71 ವರ್ಷ ಆಯಿತು. 7 MP ಆಗಿದ್ದಾರೆ. ಕೆಲವು ಜನರು 2-3 ಸರ್ತಿ ಇಲ್ಲಿ ಗೆದ್ದಿದ್ದಾರೆ.
ಆದರೆ ಇನ್ನೂ ತನಕ ಈ ಜಿಲ್ಲೆದ ಅಭಿವೃದ್ಧಿಕ್ಕಾಗಿ ಯಾರು ಏನು ಮಾಡಿರುವುದು ನಾನು ನೋಡಲಿಲ್ಲ. ನಂದು ಏಜ್ ಈಗ 60 ಇಯರ್ಸ್ ಕ್ರಾಸ್ ಆಗಿದೆ, ಮತ್ತು 52 ಇಯರ್ಸ್ ಅಂದರೆ ಫ್ರಮ್ 3rd-4th standard ನೋಡ್ತಾ ಇದ್ದೀನಿ ನಾನು. ಒಂದು ಸ್ಪೀಚ್ ನಾನು ಪಾರ್ಲಿಮೆಂಟಲ್ಲಿ ಯಾರದು ಎಂ ಪಿ ಮಾಡುವುದು ಕೇಳಲಿಲ್ಲ. ಒಂದು ಸ್ಪೀಚ್ ಮಾಡಿದರೆ ಯಾರಿಗೆ ಗೊತ್ತಾಗೋದು ಉತ್ತರ ಕನ್ನಡದಲ್ಲಿ ನೋಡಿ. ಸೌತ್ ಕೆನರಾ ಅದೇ ಜೋಗ್ರಫಿ, ಅದೇ ಸಮುದ್ರ ಕಿನಾರ, ಅದೇ ಹಿಲ್ಸ್, ಅದೇ ಜೋಗ್ರಫಿ, ಎಲ್ಲ ಅದೇ ಉಂಟು. ಇದು ಸೌತ್ ಕೆನರಾ ಎಲ್ಲಿದೆ, ನಾವು ಎಲ್ಲಿದ್ದೀವಿ? ಉಡುಪಿ ನಮ್ಮ ಜಿಲ್ಲೆ ಆದಮೇಲೆ ಬಹಳ ವರ್ಷ ಆದಮೇಲೆ ಬಂದಿದೆ. ಅಲ್ಲಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ನೋಡಿ, ಮೆಡಿಕಲ್ ಇನ್ಸ್ಟಿಟ್ಯೂಷನ್ ನೋಡಿ. ನಮ್ಗೆ ಇವರು ಎಲ್ಲಿ ಕೆಳಗೆ ತೊಕೊಂಡು ಹೋಗಿದ್ದಾರೆ ಇಲ್ಲಿ ಇದು ಎಲ್ಲ 7 MPs, ಮತ್ತು ಅವರು ಎಲ್ಲಿ ಹೋಗಿದ್ದಾರೆ ನೀವು ನೋಡಿ. ಸರ್, ಈಗ ಚುನಾವಣೆಯ ಟಿಕೆಟ್ ಪಡೆಯುವುದು ಅಂದರೆ ಭಾಳ ಒಂದು ಸರ್ಕಸ್ ಮಾಡಬೇಕಾಗಿದೆ. ಆ ಟಿಕೆಟ್ ಪಡೆಯುವ ಹಂತದಲ್ಲೂ ಪ್ರಭಾವಗಳು ಬೇಕು, ಗಾಡ್ಫಾದರ್ಗಳು ಬೇಕು, ಕೆಲವು ಮಟ್ಟದ ಹಣದ ವ್ಯವಹಾರಗಳು ಕೂಡ ನಡೀತದೆ ಎನ್ನುವಂಥ ಆರೋಪಗಳಿದೆ. ಈ ಸಂದರ್ಭದಲ್ಲಿ ತಾವೊಬ್ಬ ಪ್ರಾಮಾಣಿಕ ಅಧಿಕಾರಿಯಾಗಿ ಇತ್ತೀಚೆಗಷ್ಟೇ ನಿವೃತ್ತರಾಗಿ ಬಂದಿದ್ದೀರಿ, ತಮಗೆ ರಾಜಕೀಯ ಸಂಪರ್ಕಗಳಿಗೂ ತುಂಬ ಕಡಿಮೆ ಇದೆ, ತಾವು ಈಗ ಯಾವ ಹಂತದಲ್ಲಿದ್ದೀರಿ? ತಾವು BJPಯಿಂದ ಒಂದು ಟಿಕೆಟ್ ಪಡೆಯುವ ದಿಶೆಯಲ್ಲಿ ಯಾರನ್ನೆಲ್ಲ ಭೇಟಿಯಾಗಿದ್ದೀರಿ? ತಮಗೆ ಯಾವೆಲ್ಲ ಭರವಸೆಗಳು ದೊರೆತಿದೆ? ತಾವು ಯಾವ ಹಂತದಲ್ಲಿದ್ದೀರಿ? ತಮಗೆ ಟಿಕೆಟ್ ಸಿಗುವ ಬಗ್ಗೆ ಏನೆಲ್ಲ ಭರವಸೆಗಳಿದೆ? ನೀವು ಹೇಳಿದ ಖರೆ ಇರಬಹುದು, ಆದರೆ ನಂದು ಇದು ಈ ರಾಜಕಾರಣದಲ್ಲಿ ಬರುವುದು ನಂದು ವ್ಯವಸಾಯನೇ ಇಲ್ಲ. ಇದು ಸಿಕ್ಕಿದ್ದರೆ, ಸಿಕ್ಕದೇ ಇದ್ದರೆ ನಾನು ಏನು ನಂದೇನು ನುಕ್ಸಾನ ಆಗೋದಿಲ್ಲ. ಇದು ಸಿಕ್ಕಿದ್ದರೆ ಖಂಡಿತ ನನಗೆ ಭರವಸೆ ಉಂಟು ಕಿ ನಾವು ಒಂದು ಜೋಗ್ರಫಿನೇ ಚೇಂಜ್ ಮಾಡ್ಬೋದು. ನಾನು ಒಂದು ಫ್ಯೂಚರ್ ಭವಿಷ್ಯ ಜನಪ್ರತಿನಿಧಿ ಹಾಗಿರಬೇಕು, ಅದನ್ನು ಚೇಂಜ್ ಮಾಡ್ಬೋದು. ಈಗೇನಾಗ್ತದೆ, ಜನಪ್ರತಿನಿಧಿ ಇಲೆಕ್ಟ್ ಆಗೋದು ಮೊದಲು ಕೂಡ ಸ್ಪೆಷಲ್ MP MLA ಅವರು ಹೋಗ್ತಾರೆ ಇಲೆಕ್ಷನ್ನಿಗೆ, ಅಸೆಂಬ್ಲಿ. ಈ ಎಲ್ಲ ಬ್ಲಾಕಲ್ಲಿ ಹೋಗೋದಿಲ್ಲ, ಖಾಲಿ ಪಾರ್ಟಿ ಹೆಸರು ಮೇಲೆ ವೋಟ್ ತೊಗೊಂಡು ಗೆಲ್ತಾರೆ. ಆಮೇಲೆ 5 ವರ್ಷ ತನಕ ಒಂದು ಇವತ್ತು ಯಾರೂ ನಾನು ಪಾರ್ಲಿಮೆಂಟ್ರಿ ಏನು ನೋಡಲಿಲ್ಲ. ಯಾವುದೊಂದು ಜನತಾ ದರ್ಶನ ಮಾಡಿದ್ದಾರೆ, ಒಂದು ಹೋಗಿ ಎಲ್ಲ ಬ್ಲೋಕಲ್ಲಿ ಸಿಕ್ಕಿ ಅವ್ರಿಗೆ ಏನೇನು ಅವ್ರದ್ದು ವಿಷಯ ಉಂಟು, ಇಶ್ಯೂಸ್ ಉಂಟು, ಯಾರು ಕೇಳಿದ್ರು ನೋಡಲಿಲ್ಲ. ಫೋನ್ ಮಾಡಿದರೆ ಯಾವುದೇ ಪಾರ್ಲಿಮೆಂಟ್ರಲ್ಲಿ ಯಾವುದೇ ನಮ್ಮ PA ಎತ್ತಾರೆ ಅವ್ರದ್ದು ಫೋನ್. ನಮ್ಮ ಉತ್ತರ ಕನ್ನಡ ಜಿಲ್ಲೆ ಒಂದು ಡಿಫ್ರೆಂಟ್ ಜಿಲ್ಲೆ ಉಂಟು. ಇಲ್ಲಿ ಜನರಿಗೆ ಗೊತ್ತುಂಟು, ಯಾವುದೇ ರಾಜಕಾರಣಿಗಳು ಅವರಿಗೆ ಒಂದು ದುಡ್ಡು ಕೊಡೋದಾಗಿಲ್ಲ, ಅವರಿಗೆ ಐಶ್ವರ್ಯ ಕೊಡೋದಾಗಿಲ್ಲ. ಅವರಿಗೆ ಬೇಕಾಗೋದು 2 ಚಲೋ ಮಾತು, ಅವ್ರದ್ದು ಇಶ್ಯೂಸ್ಗಳನ್ನು ಅವ್ರದ್ದು ಪ್ರಾಬ್ಲಮ್ಸ್ಗಳನ್ನು ಕೇಳಬೇಕು, ಆಮೇಲೆ ಅವ್ರ ಸತಿ ಒಂದು ನಗಿಬೇಕು, ಒಂದು ನಮಸ್ಕಾರ ಮಾಡಬೇಕು. ಇದನ್ನು ಯಾರು ಇವ್ರು ನನಗನ್ನಿಸ್ತದೆ ನಮ್ಮ 80% ವೋಟರ್ ಯಾವುದೇ ಇದು 7 parliamentaries ಇವನು ಸೆಕೆಂಡ್ ಟೈಮ್ ನೋಡಲೇ ಇಲ್ಲ ಇರ್ಬೋದು, ನ್ಯೂಸ್ ಪೇಪರ್ ಮತ್ತು ಇದರಲ್ಲಿ ನೋಡಿರ್ಬೋದು. ಸರಿ ಸರಿ, ಈಗ ಒಂದು ವೇಳೆ ತಮಗೆ BJPಯಿಂದ ಟಿಕೆಟ್ ಸಿಕ್ಕು, ತಾವು ಆಯ್ಕೆಯಾಗಿ ಗೆದ್ದು ಬಂದರೆ ಈ ಉತ್ತರ ಕನ್ನಡ ಕ್ಷೇತ್ರಕ್ಕೆ ತಮ್ಮ ಅಭಿವೃದ್ಧಿಯ ಕನಸುಗಳೇನೇನಿದೆ? ನಮ್ಮದು ಕರಾವಳಿ ತೀರ ಉಂಟು, ಇಷ್ಟು ದೊಡ್ಡದು. ನಮ್ಮದು ಕೈಗಾ ನ್ಯೂಕ್ಲಿಯರ್ ಪ್ಲಾಂಟ್ ಉಂಟು, ಅಂದರೆ ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂದಲ್ಲಿ ಇದು ಒಂದು ಭದ್ರತೆ ಉಂಟು. ಇದಕ್ಕಾಗಿ ನಮ್ಮ ಎಕ್ಸ್ಪೀರಿಯನ್ಸ್ ಇದರಲ್ಲಿ ಯೂಸಿಗೆ ಬರುವುದು. ಥರ್ಡ್ಲಿ ಅಂದರೆ ಈಗ 100 ಜನರು ಸಾಯ್ತಾರೆ ಕ್ಯಾನ್ಸರಿಂದ ಈ ನಮ್ಮ ಕೈಗಾ ಪ್ಲಾಂಟ್ ಬಂದ ಮೇಲೆ. ಯಾರಿಗೂ ಗೊತ್ತಿಲ್ಲ ಕಿ ನಮ್ಮ ಕ್ಯಾನ್ಸರ್ ಆಗಿದೆ, ಏನು ಘಾಟಿ ಆಗಿದೆ ಅಂದು ಅವ್ರು ಸತ್ತು ಹೋದರು ಅಂತ ಅಂತಾರೆ. ಆದರೆ ಎಲ್ಲಿ ನ್ಯೂಕ್ಲಿಯರ್ ಪ್ಲಾಂಟ್ ಬೇಕು ಅಲ್ಲಿ ಒಂದು ಕ್ಯಾನ್ಸರ್ ಹಾಸ್ಪಿಟ್ಲ್ ಇರಲೇಬೇಕು. ಯಾವುದು ಪಾರ್ಲಿಮೆಂಟರ್ ತಂದಿದ್ದಾರೆ? ನಮ್ಮ ಈಗ ನೋಡಿ, ನಮ್ಮ ಕರಾವಳಿ ತೀರ ಸುಂದರ ತೀರ, ಅದರ ಮೇಲೆ ಹೈವೇ ಹೋಗಿದೆ. ಮೊದಲು ಒಂದು ವೇ ಇತ್ತು, ಸೆಕೆಂಡ್ ವೇ ಸಿಟಿಯಿಂದ ಹೊರಗಿಂದ ಯಾಕೆ ಹೋಗಲಿಲ್ಲ? ಒಂದು ಸುಂದರ ಛತ್ರಪತಿ ಶಿವಾಜಿ ಮಹಾರಾಜರದು ಫೋರ್ಟ್ ಇತ್ತು ಸದಾಶಿವಗಡ ಮೇಲೆ, ಅದು ಕಟ್ ಮಾಡಿದ್ದೇವೆ. ಅದನ್ನು ಯಾಕೆ ಅದನ್ನು ಬಿಟ್ಟು ಹೊರಗಿಂದ ಹೋಗಲಿಲ್ಲ? ಸೆಕೆಂಡ್ ಲೈನ್, ಒಂದು ಲೈನ್ ಹೊರಗಿಂದ ಬರಬೇಕಾಗಿತ್ತು, ಒನ್ ವೇ ಇಲ್ಲಿಂದ ಮೊದಲಿಂದ ಇತ್ತು ಹೋಗಬೇಕಾಗಿತ್ತು. ನಮ್ಮ ಸಮುದ್ರ ತೀರದಲ್ಲಿ ನೋಡಿ, ಬೀಚಿನ ಮೇಲೆ ನೋಡಿ, ಬಸ್ ನಿಲ್ದಾಣ ಮಾಡಿದ್ದೇವೆ ನಮ್ಮ ಬೀಚಲ್ಲಿ. ನೀವು ಶಿರ್ವಾಡ್ ರೈಲ್ವೆ ಸ್ಟೇಷನಲ್ಲಿ ಹೋಗಿ, ಆ ರೋಡನ್ನು ವರ್ಷದಿಂದಲೇ ಹಾಗೆ ಇದೆ, ಒಂದು ರಿಕ್ಷಾ ಹೋಗ್ಲಿಕ್ಕೆ ಹೋಗೋದಿಲ್ಲ. ನಾವು ಇದು ಭಾಳ ದೊಡ್ಡ ಸೀಬರ್ಡ್ ಪ್ರಾಜೆಕ್ಟ್ ನಮ್ಮದು ಏಷ್ಯಾದಲ್ಲಿ ಉಂಟು, ಅಲ್ಲಿ ಭಾಳಷ್ಟು ಫಾರಿನರ್ಸ್ ಬರ್ತಾರೆ. ಅದನ್ನು ಇದನ್ನು ನೋಡಿ ನಗ್ತಾರೆ. ನಮ್ಗೆ ಹೇಳ್ತಾರೆ, ಏನ್ರಿ ನಿಮಗೆ ದೇವರು ಕೊಟ್ಟಿದ್ದು ಇದು ಸೀ ಬೀಚ್ ಏನು ಮಾಡಿದ್ದೀವಿ, ನೀವು ಕಾಂಕ್ರೀಟ್ ಜಂಗಲ್ ಮಾಡಿದ್ದೀರಾ? ಇದನ್ನೇ ಅಲ್ಲ, ನಮ್ಮ ಇದು ಕ್ಯಾನ್ಸರ್ ಪ್ರಭಾವ ಅಲ್ಲಿರೋ ಕೈಗಾ ಜನರು, ನಮ್ಮ ಕಾರವಾರ ಮತ್ತು ಘಟ್ಟದ ಮೇಲೆ ಎಲ್ಲ ಪೂರ್ ಇಲ್ಲಿ ಇಲ್ಲಿ ಎಲ್ಲ ವಿಂಡಿಂದ ಆ ತನಕ ರೇಡಿಯೇಷನ್ ಹೋಗ್ತದೆ, ಮತ್ತು ಈ ಕ್ಯಾನ್ಸರ್ ಬರ್ತದೆ. ನಾವು ತೋಡೆ ಇಷ್ಟು ದೊಡ್ಡ ನಮ್ಮ ಜಿಲ್ಲೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು,
ಎಲ್ಲಿ ಯಾರಿಗೆ ಕೇಳಿದ್ರೆ ಹೇಳ್ತಾರೆ ಅವ್ರಿಗೆ ನಾವು ಸೆಂಕ್ಷನ್ ಮಾಡಿದ್ದೇವೆ, ಈಗ 100 ಕೋಟಿ ಸೆಂಕ್ಷನ್ ಮಾಡಿದ್ರಿ, ಎಷ್ಟು ದಿನ ಕಾಯಬೇಕ್ರಿ? ನಮ್ಗೆ ಒಂದು ಕಾರ್ಡಿಯಕ್ ಎಮರ್ಜೆನ್ಸಿ ಕೇರ್ ಹಾಕಬೇಕು, 2 ಕೋರಿದ್ದು ಒಂದು ಕ್ಯಾತ್ಲ್ಯಾಬ್ ಹಾಕಿದರೆ 2 ಕ್ರೋರ್ಸ್ ಬೇಕು. ಯಾವುದೇ ಡಾಕ್ಟ್ರಿಗೆ ಖಾಲಿ, ಈಗ ಕಾರ್ಡಿಯೋಲಜಿಸ್ಟಿಗೆ ಯಾವುದೇ ಗೌರ್ಮೆಂಟ್ ಹಾಸ್ಪಿಟ್ಲಿಂದ ವಾರಕ್ಕೆ ಒಂದು ಕಾರ್ಡಿಯೋಲಜಿಸ್ಟ್ ಬಂದರೆ ನಾವು ಇಮಿಡಿಯೇಟ್ಲಿ ತುರ್ತು ಕೇರ್ ಮಾಡಬಹುದು. ಈಗ ನಿಮಗೆ ಕಾರ್ಡಿಯೋಲಜಿಸ್ಟ್ ಸಿಗದೇ ಇದ್ದರೆ ನಾಳೆ ನಿಮ್ಮದು ಕ್ರೋರ್ಸ್ ಹಾಕಿ ಇನ್ಫ್ರಾಸ್ಟ್ರಕ್ಚರ್ ಮಾಡಿದರೆ ಎಲ್ಲಿಂದ ಸಿಗುವುದು ನಿಮಗೆ? ಟ್ರೋಮಾ ಸೆಂಟ್ರ್ ಇಲ್ಲ. ಒಂದು ಆಕ್ಸಿಡೆಂಟ್ ಆದರೆ ನಮಗೆ ಗೋವಾಕ್ಕೆ ಹೋಗ್ಬೇಕು, ಗೋವಾಕ್ಕೆ ಹೋದರೆ ಅವ್ರು ಹೇಳ್ತಾರೆ ಇಲ್ಲಿ ಬರಬೇಡಿ. ಆಯುಷ್ಮಾನ್ ಭಾರತ್ ಸ್ಕೀಮ್ ಉಂಟು, ನಮ್ಮದು ಭಟ್ಕಳ, ನಮ್ಮ ಯಲ್ಲಾಪುರ ಜನರು ಅಲ್ಲಿನ ಉಡುಪಿ ಸಮೀಪ ಉಂಟು, ಅಲ್ಲಿಗೆ ಹೋಗೋದು ಬೇಡ. ಮೊದಲು ಇಲ್ಲಿ ಕಾರವಾರ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಬರಬೇಕು. ಯಾಕೆ ಬರಬೇಕು? ಅದು ಪಾಲಿಸಿ, ಗೌರ್ಮೆಂಟ್ ಆಫ್ ಇಂಡಿಯಾ ಪಾಲಿಸಿ ಇದ್ದರೆ ಯಾರು ನಮ್ಮ ಪಾರ್ಲಿಮೆಂಟ್ರಿ ಇದು ಪಾಲಿಸಿ ಚೇಂಜ್ ಯಾಕೆ ಮಾಡಲಿಲ್ಲ? ಸರಿ, ಒಂದು ವೇಳೆ ತಮಗೆ ಬಿ ಜೆ ಪಿಯಿಂದ ಟಿಕೆಟ್ ಸಿಗದೇ ಇದ್ದ ಪಕ್ಷದಲ್ಲಿ ತಾವು ಬೇರೆ ಪಕ್ಷದ ಬಗ್ಗೆ ಏನಾದರೂ ಚಿಂತನೆ ಮಾಡ್ತೀರಾ, ಅಥವಾ ಮುಂದಿನ ನಿಮ್ಮ ನಡೆ ಹೇಗಿರ್ತದೆ? ಖಂಡಿತ ಇಲ್ಲ, ನನಗೆ ಬಿ ಜೆ ಪಿ ಪಕ್ಷದಿಂದ ಟಿಕೆಟ್ ಸಿಕ್ಕಿದ್ರೆ ನಾವು ರಾಜಕೀಯದಲ್ಲಿ ಬರೋದು, ಇಲ್ಲಾದರೆ ರಾಜಕಾರಣಿಯವರಿಗೆ ಪ್ರಶ್ನೆ ಕೇಳುವುದು. ಲೀಡರ್ಶಿಪ್ ನನಗೆ ಸಪೋರ್ಟ್ ಮಾಡಿದರೆ ಎಲ್ಲ ಕಾಲೇಜ್ ಯೂತ್ಗಳು ನಮ್ಮ ಜಿಲ್ಲೆ ಅಭಿವೃದ್ಧಿಗೆ ಏನು ಇವರು ಮಾಡ್ತಾರೆ ಇವರಿಗೆ ದಿನಾಲೂ ಪ್ರಶ್ನೆ ಕೇಳುವುದು, ಆ ಕೆಲಸವನ್ನು ನಾನು ತಗೊಳ್ತಾ ಇದ್ದೀನಿ. ಸರ್, ಈಗ ಕೊನೆಯದಾಗಿ ಇನ್ನೊಂದು ಮಹತ್ವದ ಪ್ರಶ್ನೆ ಏನಂದರೆ, ತಾವು ಸುಮಾರು 40 ವರ್ಷಗಳ ಕಾಲ ಒಂದು ದೇಶದ ರಕ್ಷಣಾ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದರೆ, ಆ ಸಂದರ್ಭದಲ್ಲಿ ನಿಮಗೆ ದೇಶವನ್ನು ಸಮಗ್ರವಾಗಿ ನೋಡ್ತಾ ಇದ್ರಿ. ಈಗ ರಾಜಕಾರಣಕ್ಕೆ ಬಂದರೆ, ಈಗ ದೇಶದ ಒಳಗೇ ಇನ್ನೊಂದು ಪಕ್ಷದವರು ನಿಮ್ಮ ಕಾಲ ಎಳಿತಾರೆ, ಅವರು ಟೀಕೆಗಳನ್ನು ಮಾಡ್ತಾರೆ, ಈ ಒಂದು ರಾಜಕೀಯದ ಎರೆಚಾಟಕ್ಕೆ ತಾವು ಸನ್ನದ್ಧರಾಗಿದ್ದೀರಾ ಹೇಗೆ ಅಂತ? ಏನು, ನಾನು ನೀವು ಹೇಳಿದ ಮಾತಲ್ಲಿ ನಾನು ನಂಬಲ್ಲ. ಯಾಕಂದರೆ ನೀವು ಸರಿ ಚಲೋ ಮಾಡ್ತಾ ಇದ್ದರೆ ಪಾರ್ಟಿ ನೀವು ಯಾವ ಪಾರ್ಟಿ ಪಕ್ಷ ಯಾರೂ ನೋಡೋದಿಲ್ಲರಿ. ನಿಮ್ಮ ಕಿಚತನ ಮತ್ತು ನನಗೆ ಇದು ವ್ಯವಸಾಯ ಅಲ್ಲರಿ, ಈಗ ನನಗೆ ಪರ್ಮನೆಂಟ್ ಬೇಕು. ನನಗೊಂದು ಕೊಟ್ಟರೆ 5 ವರ್ಷ ಬೇಕ್ರಿ, 5.5 ವರ್ಷನೂ ಬೇಡ. ಆಮೇಲೆ ಒಂದು ಸರ್ತಿ ಆದಮೇಲೆ ನಂದು ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿನೇ ಮೇಲೆ ಇರ್ತೀನಿ. ಯಾರು ನಮ್ಮ ಬಗ್ಗೆ ಏನು ಮಾತಾಡ್ತಾರೆ, ನೀವು ಆನೆ ಹೋಗ್ತಾ ಇರ್ತದೆ ಬೀದಿಯಲ್ಲಿ, ಆನೆ ಹೋದರೆ ನಾಯಿಗಳು ಎಷ್ಟು ಬೊಗಳ್ತೀವಿ, ಅದನ್ನು ಅದರದ್ದು ಬಾಲನ್ನು ಕೂಡ ಆ ಬದಿಗೆ ತರೋದಿಲ್ಲ, ಗೊತ್ತುಂಟು, ಅದು ನಾಯಿ ಬೊಗಳ್ತದೆ ಹೋಗ್ತದೆ. ನಾನು ಖಂಡಿತ ನಂಬಲ್ಲ ನೀವು ಹೇಳಿದ್ದು, ಕಿಚ್ಚತನ ಮಾಡ್ತಾರೆ, ಏನು ಮಾಡ್ತಾರೆ, ಯಾರಿಗೆ ಮಾಡ್ತಾರೆ, ಅವರು ಕಾಂಪಿಟಿಟರ್. ಒಂದು ಸಕ್ತಿ ಗೆದ್ದ ಮೇಲೆ ನಿಮಗೆ 5 ವರ್ಷ ಆದಮೇಲೆ ನಿಮಗೆ ಇರುವುದೇ ಇಲ್ಲ ರಾಜಕಾರಣದಲ್ಲಿ, ಯಾರಿಗೆ ಜವಾಬು ಕೊಡಬೇಕ್ರಿ? ನನಗನ್ಸಲ್ಲಿ ಬಹಳಷ್ಟು ಇದ್ದಾರೆ ಇಲ್ಲಿ. ನಾವು ನಮ್ಮದೇ ಇದೇ ಅಕ್ಕಪಕ್ಕದ ಜಿಲ್ಲೆಯನ್ನು ನೋಡಬೇಕು, ದೇಶದಲ್ಲಿ ಎಷ್ಟೋ ಜನ ಪ್ರತಿನಿಧಿ ಇದ್ದಾರೆ, ಅವ್ರದ್ದು ಯಾರೂ ಟೀಕೆ ಮಾಡೋದಿಲ್ಲ, ಅವ್ರದ್ದು ಕಾಲು ತಗೊಂಡು ಕೆಳಗೆ ಬರುವುದು ಅಷ್ಟು, ಭಾಳಷ್ಟು ಜನರಿದ್ದಾರೆ. ನೀವು ಒರಿಸ್ಸಾಗ ಹೋಗಿ, ನನ್ನ ಫ್ರೆಂಡ್ ಇದ್ದಾರೆ ಎಮ್ ಪಿ ಅಲ್ಲಿ, ಅವರಿಗೆ ಯಾರು ಮಾಡೋದಿಲ್ಲ. ಮತ್ತು ಇದು ಇಲ್ಲಿ ಉಂಟು, ದುಡ್ಡು ಇದ್ದರೇನು ಎಮ್ ಪಿ ಆಗೋದು? ನಾವು ನಿಮಗೆ 3 MP ಹೇಳ್ಸ್ಕೊಳ್ತೀವಿ, ನನಗೆ ಗೊತ್ತಿದ್ದವರು, ಅದಕ್ಕಿಂತ ಭಾಳಷ್ಟು ಅವರು. ಅವರು ಒಂದು ನಯಾ ಪೈಸೆ ಖರ್ಚೆ ಮಾಡಲಿಲ್ಲ ಎಮ್ ಪಿ ಟಿಕೆಟಿಗೆ, ಅಷ್ಟು ಭಾಳಷ್ಟು ಇದ್ದಾರೆ. ಅದನ್ನು ರಾಜಕಾರಣಿ ಯಾರಿಗೆ? ಯಾವುದು ವ್ಯವಸಾಯ? ರಾಜಕಾರಣ ಒಂದು ವ್ಯವಸಾಯ ಇದ್ದರೆ, ನಂದು ವ್ಯವಸಾಯ, ನಾನಾದ ಮೇಲೆ ನನ್ನ ಮಗ ಬರುವ, ನಾನಾದ ಮೇಲೆ ಮೊಮ್ಮಗ ಬರುವ, ನನಗೆ ಇದರಿಂದ 1 ರೂಪಾಯಿ, ನನಗೆ 1 ರೂಪಾಯಿ ಬೇಡ. ಈ ಸರಿ, ಈಗ ಈ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಮೂಲಕ ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ಉತ್ತರ ಕನ್ನಡ ಜಿಲ್ಲೆಯ ಸ್ಪೆಷಲಿ ಯುತ್ತಿಗೆ ಹೇಳ್ತಾ ಇದ್ದೀನಿ, ಜಿಲ್ಲೆಯಲ್ಲಿ ಯಾವುದು ಫ್ಯಾಕ್ಟ್ರಿ ಬಂದರೆ ಅದು ಬಂದ್ ಮಾಡಲಿಕ್ಕೆ, ಅದರ ಪಕ್ಕದಲ್ಲಿ ಬ್ಲ್ಯಾಕ್ಮೇಲ್ ಮಾಡಲಿಕ್ಕೆ ಬಹಳಷ್ಟು ರಾಜಕಾರಣಿಗಳು ತಯಾರಿದ್ದಾರೆ. ಅವ್ರಿಗೆ ಬಂದು ಅವರಿಗೆ ಹೊಡೀರಿ, ಅವರಿಗೆ ಬಂದು ಹೊಡೀರಿ ಅಂದರೆ ಕಲ್ಲಿಂದ ಕಾಯಿಂದ ಅಲ್ಲ, ಮಾತಿಂದ ಹೊಡೀರಿ. ಪೇಪರ್ ಮೇಲೆ ಹೋಗಿ ಕಿ ಇವ್ರದ್ದು ನಮ್ಗೆ ಅಭಿವೃದ್ಧಿ ಬೇಕು, ನಮ್ಮ ನೌಕರಿ ಬೇಕು, ನೀವು ಬೇಕಾರಿದ್ದರೆ ನೀವು ಇದರದೇ ನೀವು ಒಂದು ವ್ಯವಸಾಯ ಮಾಡಿದರೆ ದುಡ್ಡು ಮಾಡುವುದು. ಆಮೇಲೆ ರಾಜಕಾರಣಿಗೆ ಜನಪ್ರತಿನಿಧಿಗೆ ಪ್ರಶ್ನೆ ಕೇಳಿ ಕಿ ನಾವು ಯಾಕೆ ತಂದಿದ್ದೀವಿ ಇಲ್ಲಿ, ನೀವು ಯಾಕೆ ನಮಗೆ ಸಿಗೋದಿಲ್ಲ, ನೀವು ನಮ್ಮದು ಈ ಕೆಲಸ ಯಾಕೆ ಮಾಡೋದಿಲ್ಲ, ನನ್ನ ಮಕ್ಕಳು ನಮ್ಮ ಅಜ್ಜ ಅಜ್ಜಿ ಕಚೇರಿ ಹೊರಗೆ ಗೌರ್ಮೆಂಟ್ ಆಫೀಸರ್ಸ್ ಯಾಕೆ ಅವರಿಗೆ 1-5, 6 ಗಂಟೆ ನಿಲ್ಲಿಸ್ತಾರೆ, ಅವ್ರಿಗೆ ನಿಲ್ಲಿಕ್ಕಾಗೋದಿಲ್ಲ, ಅವರು ಎಲ್ಲಿ ಚಾಯ್ ಕುಡಿಯೋರು, ಅವರು ಎಲ್ಲಿ ಊಟ ಮಾಡೋರು, ಅವರು ಎಲ್ಲಿ ಟಾಯ್ಲೆಟಿಗೆ ಹೋಗೋರು, ಅದನ್ನು ಪ್ರಶ್ನಿಸಿ. ನೀವು ಪ್ರಶ್ನೆ ಮಾಡದೇ ಇದ್ದರೆ ಏನೂ ಆಗೋದಿಲ್ಲ. ನಿಮ್ಮ ಕರ್ತವ್ಯ ನಿಮ್ಮ ಜಿಲ್ಲೆಗೆ ರಾಜ್ಯಕ್ಕೆ ನಿಮ್ಮ ದೇಶಕ್ಕೆ ಮಾಡದೇ ಇದ್ದರೆ ಏನೂ ಅಭಿವೃದ್ಧಿ ಆಗುವುದಿಲ್ಲರಿ. ಇದು ಕೋಸ್ಟ್ ಗಾರ್ಡ್ನ ನಿವೃತ್ತ ಕಮಾಂಡೆಂಟ್ ಮನೋಜ್ ಮಾಡ್ಕರ್ ಅವರ ಮನದಾಳದ ಮಾತುಗಳು. ದೇಶದ ರಕ್ಷಣೆಗೆ ಬಿಜೆಪಿ ಅಗತ್ಯ,
ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಬಿಜೆಪಿ ಅಗತ್ಯ ಎನ್ನುವಂಥ ಒಂದು ದಿಟ್ಟ ನಿರ್ಧಾರದಿಂದ ತಾನು ಬಿಜೆಪಿ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ. ಒಂದು ವೇಳೆ ಬಿಜೆಪಿ ಟಿಕೆಟ್ ಸಿಗದೇ ಇದ್ದರೆ ನಾನು ಮತ್ತೆ ಬೇರೆ ಯಾವುದೇ ಪಕ್ಷದತ್ತ ಮುಖ ಹೊರಳಿಸಿ ನೋಡುವುದಿಲ್ಲ. ಉತ್ತರ ಕನ್ನಡ ಜಿಲ್ಲೆಯ ಯುವಜನತೆಯ ಒಂದು ತಂಡವನ್ನು ಕಟ್ಟಿಕೊಂಡು ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವಂಥ ಒಂದು ಕಾರ್ಯದಲ್ಲಿ ಸೇವೆಯಲ್ಲಿ ತೊಡಗಿಕೊಳ್ತೇನೆ ಅಂತ ಅವರು ಹೇಳಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ನಿಂದ ಮನೋಜ್ ಬಡ್ಕರ್ ಅವರಿಗೆ ಭವಿಷ್ಯಕ್ಕೆ ಶುಭಾಶಯಗಳನ್ನು ಕೋರ್ತೇವೆ. ಕರ್ವರದಲ್ಲಿ ಖ್ಯಾತ ವಕೀಲರಾಗಿರುವ ಜಿಟಿ ನಾಯ್ಕ್ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಲು ಸಿದ್ಧರಾಗಿದ್ದಾರೆ. ಪಕ್ಷದ ವಲಯದಲ್ಲಿ ತಮ್ಮದೇ ಪ್ರಯತ್ನ ಮುಂದುವರೆಸಿರುವ ಅವರು ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ತಮ್ಮ ಅಭ್ಯರ್ಥಿ ಆಕಾಂಕ್ಷಿಯಾಗುವ ಮನದಾಳದ ಮಾತನಾಡಿದ್ದಾರೆ. ಅವರು ಏನೆಲ್ಲ ಹೇಳಿಕೊಂಡಿದ್ದಾರೆ ಎನ್ನುವುದನ್ನ ನೋಡೋಣ ಬನ್ನಿ. ದೇಶದ ಜನತೆಯ ಗಮನ ಸೆಳೆದಿರುವಂತಹ ಲೋಕಸಭಾ ಚುನಾವಣೆಯ ದಿನ ಸಮೀಪಿಸ್ತಾ ಇದೆ. ಯಾವ ಪಕ್ಷದಿಂದ ಯಾರು ಅಭ್ಯರ್ಥಿಗಳಾಗ್ತಾರೆ, ಯಾರಿಗೆ ಯಾರು ಎದುರಾಳಿಗಳಾಗ್ತಾರೆ ಎನ್ನುವಂತಹ ಕುತೂಹಲ ಜಿಲ್ಲೆಯ ಜನತೆಯಲ್ಲಿದೆ. ಈಗ ನಮ್ಮ ನಡುವೆ ಉತ್ತರ ಕನ್ನಡ ಜಿಲ್ಲೆಯಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಲೋಕಸಭಾ ಚುನಾವಣೆಯ ಕಣಕ್ಕೆ ಇಳಿಯಲು ಆಸಕ್ತಿಯನ್ನು ಹೊಂದಿರುವಂಥ ಹಿರಿಯ ನ್ಯಾಯವಾದಿ ಜಿ ಟಿ ನಾಯಕ್ ಅವರಿದ್ದಾರೆ. ಬನ್ನಿ, ಅವರನ್ನು ಮಾತನಾಡಿಸಿ ಅವರ ಕನಸುಗಳೇನು, ಆಕಾಂಕ್ಷೆಗಳೇನು, ಒಂದು ವೇಳೆ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಬಂದರೆ ಅವರು ಈ ಕ್ಷೇತ್ರಕ್ಕೆ ನೀಡುವಂತಹ ಕೊಡುಗುಗಳೇನು ಎನ್ನುವ ಬಗ್ಗೆ ಬನ್ನಿ ಅವರನ್ನೇ ಮಾತನಾಡಿಸೋಣ. ಜಿ ಟಿ ನಾಯಕ್ ಅವರೇ ನಮಸ್ತೆ. ನಮಸ್ತೆ. ತಾವು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ದೀರಿ, ತಾವು ಈ ಬಾರಿ ಚುನಾವಣೆಗೆ ನಿಲ್ತಾ ಇರುವುದಕ್ಕೆ ಏನು ಕಾರಣ, ತಮ್ಮ ಉದ್ದೇಶ ಗುರಿಗಳೇನಿದೆ? ಈಗ ನಾವು ಇಲ್ಲಿ 30 ವರ್ಷಗಳಿಂದ ನಾವು ನೋಡ್ಕೊಂಡು ಬಂದಿದ್ದೇವೆ. ಇಲ್ಲಿ ನಮ್ಮ ಬಿ ಜೆ ಪಿ ಪಕ್ಷದ ಸಂಸದರು ಇಲ್ಲಿ ಇದ್ದಾರೆ. ಇವತ್ತು ನಮ್ಮಲ್ಲಿ ಏನಾಗಿದೆ, ನಮ್ಮ ಜಿಲ್ಲೆ ಸಂಪೂರ್ಣವಾಗಿ ನಿರ್ಲಕ್ಷ್ಯಕವಾದಂಥ ಒಂದು ಜಿಲ್ಲೆ ಆಗಿಬಿಟ್ಟಿದೆ. ಹಾಗೂ ಇಲ್ಲಿ ಜ್ವಲಂತ ಸಮಸ್ಯೆಗಳು ಭಾಳಷ್ಟಿದ್ದಾವೆ. ಇವತ್ತು ನಮ್ಮ ಸಂಸದರು ಅಥವಾ ಪಕ್ಷಗಳು ಯಾವುದು ಸ್ಪಷ್ಟವಾದಂಥ ನಿಲುವನ್ನು ತಗೊಳ್ತಾ ಇಲ್ಲ, ಅಥವಾ ನಮ್ಮ ಜನರ ಕಷ್ಟಗಳನ್ನು ನೀಗಿಸುವಲ್ಲಿ ಅವರ ಪಾತ್ರ ಏನೂ ಇಲ್ಲ ಆಗಿದೆ. ಹಾಗಾಗಿ ಈಗ 29 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಒಬ್ಬ ಸದಸ್ಯನಾಗಿದ್ದು, ಇಲ್ಲಿಯ ಒಬ್ಬ ವಕೀಲನಾಗಿದ್ದು, ಈ ಜಿಲ್ಲೆಯ ಸಂಪೂರ್ಣ ಸಮಸ್ಯೆ ಅರಿವಿರೋದ್ರಿಂದ ಆ ಸಮಸ್ಯೆಗಳಿಗೆ ಮುಕ್ತಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ನಾನು ಈ ಸರಿ ಲೋಕಸಭಾ ಸದಸ್ಯ ಸ್ಥಾನ ಎಲೆಕ್ಷನ್ನಿಗೆ ನಾನು ಸ್ಪರ್ಧೆ ಮಾಡಲಿಕ್ಕೆ ಇಚ್ಛೆಪಡ್ತೇನೆ. ಆ ರೀತಿ ಇಚ್ಛೆಪಟ್ಟು ನಾನು ಒಬ್ಬ ಸಂಸದನಾದರೆ ಈ ಸಮಸ್ಯೆಯನ್ನು ಪರಿಹರಿಸ್ತೇನೆ ಅನ್ನೋ ವಿಶ್ವಾಸ ಇರೋದರಿಂದ ನಾನು ಸ್ಪರ್ಧಿಸುವ ಮನಸ್ಸು ಮಾಡ್ತಾ ಇದ್ದೇನೆ. ಸರಿಗ, ಆರಂಭದಲ್ಲಿ ಒಂದು ಪಕ್ಷದಿಂದ ಟಿಕೆಟ್ ತೆಗೆದುಕೊಳ್ಳುವುದೇ ಒಂದು ದೊಡ್ಡ ಸವಾಲಿನ ಕೆಲಸ. ತಮ್ಮ ಕಾಂಗ್ರೆಸ್ ಪಕ್ಷದೊಂದಿಗಿನ ಸಂಬಂಧ ಯಾವ ರೀತಿ ಇದೆ, ತಮಗೆ ಪಕ್ಷದಲ್ಲಿ ಏನಾದರೂ ಗಾಡ್ ಫಾದರ್ಗಳಿದ್ದಾರೆ ಹೇಗೆ, ಈ ಬಾರಿ ಲೋಕಸಭಾ ಚುನಾವಣೆಗೆ ಅರ್ಜಿ ಸಲ್ಲಿಸಲಿಕ್ಕೆ ತಮಗೆ ಪಕ್ಷದಿಂದ ಏನಾದರೂ ಸೂಚನೆ ಬಂದಿದೆ ಹೇಗೆ, ತಮಗೆ ಈ ಪಕ್ಷದಿಂದ ಟಿಕೆಟ್ ಪಡೆದುಕೊಳ್ಳುವಂಥ ಒಂದು ವಿಶ್ವಾಸ ಎಷ್ಟರ ಮಟ್ಟಿಗಿದೆ? ಈಗ ನನಗೆ ಗಾಡ್ ಫಾದರ್ಗಳಂತಂದರೆ ಪಕ್ಷದ ಹಿರಿಯರು ಏನಿದ್ದಾರೋ, ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ರಾಜ್ಯಾಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು, ಸುರ್ಜೇವಾಲ್ ಅವರು, ರಾಹುಲ್ ಗಾಂಧಿಯವರು, ಇವರೆಲ್ಲರೂ ನನ್ನ ಗಾಡ್ ಫಾದರ್ಗಳೇ. ಹಾಗಾಗಿ ಅದಲ್ಲದೆ ನನ್ನ ಜಿಲ್ಲೆಯ ಎಮ್ ಎಲ್ ಎಗಳಾದಂಥ ಶ್ರೀ ಸತೀಶ್ ಸೈಲ್ ಅವರು, ಭೀಮಣ್ಣ ನಾಯ್ಕರವರು, ನಮ್ಮ ಉಸ್ತುವಾರಿ ಸಚಿವರಾದಂಥ ಮಂಕಾಳ್ ವೈದ್ಯರವರು, ಇವರೆಲ್ಲ ನನ್ನ ಸ್ನೇಹಿತರು ಮತ್ತು ಅತ್ಯುತ್ತಮವಾದ ಗೆಳೆತನವನ್ನು ಹೊಂದಿರುವಂಥ ನಾವು ವ್ಯಕ್ತಿಗಳು. ನಮ್ಮಲ್ಲಿ ಗಾಡ್ ಫಾದರ್ ಅನ್ನೋಕ್ಕಿಂತ ಇವತ್ತಿನ ಈ ಸಂದರ್ಭಕ್ಕೆ ನಾನೊಬ್ಬ ಸೂಕ್ತ ಅಭ್ಯರ್ಥಿ ಅನ್ನೋದು ನನ್ನ ಒಂದು ಅನಿಸಿಕೆ. ಅದನ್ನು ನನ್ನ ಈ ಸ್ನೇಹಿತರು ನಾನು ಏನೇನು ಹೇಳಿದೆ ಇವರೆಲ್ಲರೂ ಗುರುತಿಸಿದರು. ತಾವು ಹೇಳಿದ್ರಿ ಯಾವುದು ಸೂಚನೆ ಬಂತು ಅಂತ. ಎಸ್, ನನಗೆ ಸೂಚನೆ ಪಕ್ಷದಿಂದ ಬಂದ ಮೇಲೇ ನಾನು ಮುಂದುವರೆದದ್ದು. ಅದನ್ನು ನನಗೆ ಕೇಂದ್ರದಿಂದಲೇ ನನಗೆ ಅದು ಕರೆ ಬಂತು, ನೀವು ಒಂದೊಮ್ಮೆ ಆಕಾಂಕ್ಷಿಯಾಗಿದ್ದರೆ ಬನ್ನಿ ನಮ್ಮ ಭೇಟಿಯಾಗಿ ನಿಮ್ಮ ಪ್ರೊಫೈಲ್ ತೊಗೊಬರ್ರಿ ಅಂತ ಹೇಳಿದರು. ಫಸ್ಟ್ ನಾನು ಪ್ರೊಫೈಲ್ ತೊಗೊಂಡು ಹೋಗಿ ಇದು ಮಾಡಿದ ಮೇಲೆ ನನ್ನ ಪ್ರೊಫೈಲ್ ಎಕ್ಸೆಪ್ಟ್ ಆಯಿತು. ಆ ನಂತರ ಉಳಿದೆಲ್ಲ ನನಗೇನು ಏನು ಮಾಡಬೇಕು ಅಂತ ಗೈಡ್ಲೈನ್ಸ್ ಕೊಟ್ಟರು. ಆ ಪ್ರಕಾರ ನಾನು ನಡ್ಕೊಂಡು ಬರ್ತಾ ಇದ್ದೀನಿ. ಹಾಗಾಗಿ ಇಡೀ ಪಕ್ಷವೇ ನನ್ನ ಗಾಡ್ ಫಾದರ್. ನಮಗೆ ಈ ಜಿಲ್ಲೆ ಮತ್ತು ಈ ದೇಶದ ಅಭಿವೃದ್ಧಿಯ ಉದ್ದೇಶ ಇಟ್ಕೊಂಡಿದ್ರಿಂದ ಮತ್ತು ಇವತ್ತು 29 ವರ್ಷಗಳಿಂದ ಕಾಂಗ್ರೆಸ್ ಮೆಂಬರ್ ಆಗಿ ಕಾಂಗ್ರೆಸ್ಸಿನ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಅದನ್ನು ನಾನು ಚಾಚು ತಪ್ಪದೆ ಪಾಲನೆ ಮಾಡ್ಕೊಂಡು ಬಂದಿರೋದ್ರಿಂದ ನಾನು ಅದನ್ನು ಪಾಲಿಸಲಿಕ್ಕೆ ನಾನು ಒಬ್ಬ ಯೋಗ್ಯವಾದ ವ್ಯಕ್ತಿ ಅಂತ ನನ್ನ ಅಭಿಪ್ರಾಯ. ಸರ್, ಒಂದು ವೇಳೆ ಹಾಗಾಗದೇ ಇರಲಿ, ಒಂದು ವೇಳೆ ತಮ್ಮ ಟಿಕೆಟ್ ಏನಾದರೂ ಕೊನೆ ಕ್ಷಣದಲ್ಲಿ ಕೈ ತಪ್ಪಿತು ಅಂತಂದರೆ ತಾವು ಕಾಂಗ್ರೆಸ್ ಪಕ್ಷದಲ್ಲಿ ಮುಂದುವರಿತೀರಾ ಅಥವಾ ಬೇರೆ ತಾವು ನಿಲುವನ್ನು ಹೊಂದ್ತೀರಾ ಹೇಗೆ? ನಮ್ಮ ನಿಲುವು ಯಾವಾಗಲೂ ಅಚಲ. ನಾನು ಈಗಾಗಲೇ ನಿಮಗೆ ತಮಗೆ ಹೇಳಿದೆ, 29 ವರ್ಷಗಳಿಂದ ಕಾಂಗ್ರೆಸ್ಸಿನ ಸದಸ್ಯನಾಗಿ ನಾನಿದ್ದೇನೆ ಅಂತ ಹೇಳಿ. ನಮ್ಮ ಸಿದ್ಧಾಂತವೇ ಕಾಂಗ್ರೆಸ್ಸಿನ ಸಿದ್ಧಾಂತ. ಹಾಗಾಗಿ ನಮ್ಮ ಪಕ್ಷಕ್ಕೆ ಸಿದ್ಧಾಂತ ಯಾವ ರೀತಿ ಇದೆ, ನನ್ನನ್ನು ಸೇರಿಸಿಕೊಂಡು ಉಳಿದೆಲ್ಲ ಆಕಾಂಕ್ಷಿಗಳೇನಿದ್ದೇವೆ ನಾವು, ನಮ್ಮೆಲ್ಲರಿಗೂ ಹಸ್ತವೇ ನಮ್ಮ ಚಿಹ್ನೆ. ಹಾಗಾಗಿ ನನಗೆ ಕೊಡಬೇಕು, ನಾನು ಇದಕ್ಕೆ ಸಮರ್ಥ ವ್ಯಕ್ತಿ, ಸೂಕ್ತ ವ್ಯಕ್ತಿ ಅನ್ನುವ ಆಸೆ ಕೊಡಲಿ ಅನ್ನುವಂಥ ಇದು ನನಗಿದೆ, ಪ್ರಬಲ ಇಚ್ಛೆ ನನಗಿದೆ. ಆದರೆ ಒಂದೊಮ್ಮೆ
ಹೈಕಮಾಂಡ್ ನಿರ್ಧಾರ ಮಾಡಿದರೆ ಅಥವಾ ಪಕ್ಷದ ಹಿರಿಯರೆಲ್ಲ ನಿರ್ಧಾರ ಮಾಡಿ ಇನ್ನೊಬ್ಬ ವ್ಯಕ್ತಿ ಸಮರ್ಥ ಅಥವಾ ಇನ್ನೊಬ್ಬರು ಯಾರಾದರೂ ಕೊಡಬೇಕು ಅಂತ ತೀರ್ಮಾನ ಮಾಡಿದರೆ ಆ ಸಂದರ್ಭದಲ್ಲಿ ಪಕ್ಷದ ತೀರ್ಮಾನವನ್ನೇ ನಾವು ಗೌರವಿಸ್ತೇವೆ. ಪಕ್ಷ ಏನು ತೀರ್ಮಾನ ಮಾಡ್ತದೋ ಆ ಪ್ರಕಾರ ಹೋಗ್ತೇವೆ. ಪಕ್ಷ ಯಾರಿಗೆ ಕೊಡ್ತದೋ ಅವ್ರ ಜೊತೆಗೆ ಅವ್ರ ಪರವಾಗಿ ಅವ್ರ ಗೆಲುವಿಗಾಗಿ ಹೋರಾಟ ಮಾಡ್ತೇವೆ. ಹಾಗಾಗಿ ನಮ್ಮ ನಿಲುವಿನಲ್ಲಿ ಬದಲಾವಣೆ ಇಲ್ಲವೇ ಇಲ್ಲ. ನಾವು ಎಂದಿಗೂ ಕಾಂಗ್ರೆಸ್ ವ್ಯಕ್ತಿ, ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡುವವನು. ಸರಿಗೆ ಹಾಲಿ ಸಂಸದರೇನಿದ್ದಾರೆ, ಅವರ ಯಾವೆಲ್ಲ ವಿಫಲತೆಗಳನ್ನು ತಾವು ಚುನಾವಣೆ ಸಂದರ್ಭದಲ್ಲಿ ಜನರ ಮುಂದಿಡ್ತಾ ಇದ್ದಾರೆ? ಹಾಲಿ ಸಂಸದರು ಯಾವೆಲ್ಲ ಅಂತಂದರೆ 30 ವರ್ಷಗಳ ಸಂಪೂರ್ಣವಾದ ವಿಫಲತೆಯೇ ಇದೆ. ಇಲೆಕ್ಷನ್ ಸಂದರ್ಭದಲ್ಲಿ ಜನರನ್ನು ಪ್ರಚೋದಿಸುವುದು, ಧರ್ಮದ ಸಂಘರ್ಷವನ್ನು ನಡೆಸುವುದು, ಈ ಮುಖಾಂತರ ಆಯ್ಕೆಯಾದ ವ್ಯಕ್ತಿ ಈಗ ಸದ್ಯದಲ್ಲಿ ಬಿಡುಗಡೆಯಾದಂಥ ಲೋಕಸಭಾ ಒಂದು ಏನು ಸಂಸದರ ಒಂದು ನಡಾವಳಿಯ ಬಗ್ಗೆ ಬಿಡುಗಡೆಯಾಗಿದೆ. ಅಲ್ಲಿ ಕಳೆದ 5 ವರ್ಷಗಳಿಂದ ಒಂದೂ ಪ್ರಶ್ನೆಯನ್ನು ಕೇಳದೆ ಪಗಾರನ್ನು ಮಾತ್ರ ಕೂತ್ಕೊಂಡಿದ್ದನ್ನು ನಾವು ಕಂಡುಬರ್ತಾ ಇದ್ದೇವೆ. ಕರ್ನಾಟಕದ 4 ಸಂಸದರು ಯಾವುದೇ ಮಾತನ್ನು ಆಡಿಲ್ಲ ಅಂತೇಳಿ ಸಂಸದರ ರಿಪೋರ್ಟೇ ಹೇಳ್ತಾ ಇದೆ. ಇಲ್ಲಿವರೆಗೆ ನಮ್ಮಲ್ಲಿ ಜನಗಳು ಇವರು ಸಂಸದರಾದ ಮೇಲೆ ನಮ್ಮ ಆಡಳಿತ ನಮಗೆ ಆ ಕೆಲಸವನ್ನು ಮಾಡಿಕೊಡಿ, ಈ ಅಭಿವೃದ್ಧಿನ ಮಾಡಿಕೊಡಿ ಅಂತ ಜನಗಳು ಸಮಸ್ಯೆ ಹೇಳಲಿಕ್ಕೆ ಹೋದರೆ ಜನರಿಗೆ ಹೇಳೋದು, ನಾನು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಲಿಕ್ಕಿದ್ದವನಲ್ಲ, ನಾನು ಗ್ರಾಮ ಪಂಚಾಯತ್ ಮೆಂಬರ್ ಅಲ್ಲ, ನೀವು ನಾನು ಕೇವಲ ಕಾನೂನು ಮಾಡಲಿಕ್ಕಿದ್ದವನು ಅಂತ ಕಳ್ಕೊಂಡು ಬಂದವರು. ಸಂಸದದಲ್ಲಿ ಹೋಗಿ ಈ ಕಾನೂನು ಮಾಡಲಿಕ್ಕೆ ಬೇಕಾದ ಚರ್ಚೆಯನ್ನು ಮಾಡಬೇಕಾಗಿತ್ತು, ಜನರ ಪರವಾಗಿ ಉತ್ತರ ಕನ್ನಡ ಜನರಿಗೆ ಧ್ವನಿ ಎತ್ತಬೇಕಾಗಿತ್ತು, ಇವತ್ತಿನವರೆಗೆ ಯಾವ ಧ್ವನಿಯನ್ನು ಎತ್ತಾ ಇಲ್ಲ ಅಂತಂದರೆ ಈ ಸಂಸದರು ಈ ಆ ಸ್ಥಾನಕ್ಕೆ ಯೋಗ್ಯರೇ ಅಲ್ಲ ಅನ್ನುವಂಥದ್ದು ಸ್ಪಷ್ಟ ಅಭಿಪ್ರಾಯ ಅನ್ನೋದು. ಈ ಜಿಲ್ಲೆ ಈಗ ಪಕ್ಕದ ಮಂಗಳೂರು ಮತ್ತು ಉಡುಪಿ ಅಥವಾ ಇಂಥ ಈ ಜಿಲ್ಲೆಗಳನ್ನು ನಾವು ಹೋಲಿಕೆ ಮಾಡಿ ನೋಡಿದಾಗ ಅತಿ ಹಿಂದುಳಿದಿದೆ. ನಮ್ಮ ಜನರು ಸಂಕಷ್ಟಕ್ಕೊಳಗಾಗಿದ್ದಾರೆ. ಆ ಎಲ್ಲ ಸಂಕಷ್ಟಗಳು ಇದ್ದರೂ ಕೂಡ ಇವರು ಯಾವುದಕ್ಕೂ ಸಮಸ್ಯೆಗಳು ಸ್ಪಂದಿಸಲಿಲ್ಲ ಅಂತಾದರೆ ಅವರೊಬ್ಬ ಅನ್ಫಿಟ್ ಒಬ್ಬ MP ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸರಿ, ಈಗ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ಮೋದಿಯವರ ಅಲೆ ದೊಡ್ಡ ಪ್ರಮಾಣದಲ್ಲಿತ್ತು, ಅಲ್ಲಿ ಈ ಬಾರಿ ಕೂಡ ಕಂಡುಬರ್ತಾ ಇದೆ. ಅದರ ಜೊತೆಯಲ್ಲಿ ಇತ್ತೀಚೆಗೆ ರಾಮ ಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ BJP ಪಕ್ಷಕ್ಕೆ ವರದಾನ ಆಗುವಂಥ ಎಲ್ಲ ಲಕ್ಷಣಗಳಿದೆ. ಇದು ಚುನಾವಣೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು? ಈಗ ನಮ್ಮ ಪ್ರಧಾನಮಂತ್ರಿಗಳಾದ ಮೋದಿಯವರ ಅಲೆ ಇದೆಯೋ ಅಥವಾ ಇಲ್ಲವೋ ಅನ್ನುವುದು ಪ್ರಶ್ನೆ ಅಲ್ಲ. ಇವತ್ತಿನ ಪ್ರೆಸೆಂಟ್ ಸಿಚುವೇಷನಲ್ಲಿ ಈಗ 10 ವರ್ಷಗಳ ಕಾಲ ಮೋದಿಯವರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ನಮ್ಮ ಜನಗಳು. ಅಲೆ ನಿಯಂತ್ರಣಗಳನ್ನು ಜನ ಕೊಟ್ಟರು. 10 ವರ್ಷಗಳಲ್ಲಿ 101 ಆಶ್ವಾಸನೆಗಳನ್ನು ಕೊಟ್ಟರು. ಏನು ಪ್ರತಿಯೊಬ್ಬರ ಅಕೌಂಟಿಗೆ 15 ಲಕ್ಷ ಹಾಕೋದಾಗಿರಲಿ ಅಥವಾ ಡಿಮಾನಿಟೈಸೇಷನ್ ಮಾಡಿ ಎಲ್ಲ ಕಳ್ಳ ನೋಟನ್ನು ತಂದು ಏನು ಕಪ್ಪು ಹಣ ತಂದು ಹಾಜರುಪಡಿಸೋದಾಗಲಿ ಅಥವಾ ಜನರಿಗೆಲ್ಲ ಉಚಿತವಾದ ಗ್ಯಾಸ್ ಕೊಡೋದಂತಾಗಲಿ ಹಲವಾರು ಯೋಜನೆಗಳನ್ನು ಹೇಳ್ಕೊಂಡು ಬಂದರು. ಎಲ್ಲರಿಗೂ ಪಕ್ಕಾಗರ್ ಕೊಡ್ತೇವೆ 2024 ಒಳಗೆ ಅನ್ನೋದಾಗಲಿ ಇಂಥವೆಲ್ಲ ಹಲವಾರು ಆಶ್ವಾಸನೆ ಕೊಟ್ಟರು. ಯಾವ ಆಶ್ವಾಸನೆಯನ್ನು ಈಡೇರಿಸಲಿಲ್ಲ. ಇವತ್ತು ಕರ್ನಾಟಕದಲ್ಲಿ ನಮ್ಮ ರಾಜ್ಯಕ್ಕೆ ಬರಬೇಕಾದ ಟ್ಯಾಕ್ಸನ್ನು ಕೂಡ ಕೊಡ್ತಾ ಇಲ್ಲ ಅಂತಂದರೆ ಅವು ಇವತ್ತು ನಮ್ಮ ಜನಗಳು ಪ್ರಜ್ಞಾವಂತರಿದ್ದಾರೆ, ವಿದ್ಯಾವಂತರಿದ್ದಾರೆ. ನಮ್ಮ ಬುದ್ಧಿವಂತರ ಜಿಲ್ಲೆ ನಮ್ಮ ಕಾರವಾರ ಅಥವಾ ನಮ್ಮ ಉತ್ತರ ಕನ್ನಡ ಅನ್ನುವಂಥದ್ದು ಬುದ್ಧಿವಂತರ ಜಿಲ್ಲೆ. ಇವತ್ತು ಅವರ ಪರವಾಗಿ ಅವರ ಧ್ವನಿಯತ್ತುವಂಥ ವ್ಯಕ್ತಿ ಬೇಕಾಗಿದ್ದಾರೆ. ಈಗ ನೋಡಿ, ನಮ್ಮ ಜಿಲ್ಲೆಯಲ್ಲಿ ನಿರುದ್ಯೋಗದ ಸಮಸ್ಯೆ ಇದೆ, ಅರಣ್ಯ ಅತಿಕ್ರಮಣದ ಸಮಸ್ಯೆ ಇದೆ. ಆನಂತರ ಈಗ ಸದ್ಯದಲ್ಲಿ ಹೊನ್ನಾವರದಲ್ಲಿ ನಮ್ಮ ಮೀನುಗಾರರ ಒಂದು ಹಕ್ಕನ್ನೇ ಕಿತ್ಕೊಳ್ಳುವಂಥ ಪ್ರಯತ್ನ ನಡೀತಿದೆ. ನಮ್ಮ ಯುವಕರಿಗೆ ಉದ್ಯೋಗ ಇಲ್ಲದೆ ಬೇರೆ ಬೇರೆ ಕಡೆ ಹೊರಗಡೆ ಹೋಗ್ತಾ ಇದ್ದಾರೆ. ಇಂಥವೆಲ್ಲ ಜ್ವಲಂತ ಸಮಸ್ಯೆಗಳಿಗೆ ಹೋರಾಟ ಮಾಡಬೇಕು, ಅದಕ್ಕೆ ಯೋಗ್ಯ ವ್ಯಕ್ತಿ ಬೇಕು ಅನ್ನುವಂಥದ್ದು ಈ ಜಿಲ್ಲೆಯ ಎಲ್ಲ ಜನರ ಮತದಾರರ ಒಂದು ಬೇಡಿಕೆ. ಆ ಬೇಡಿಕೆಯ ಸಲುವಾಗಿ ಈ ಯಾವ ಅಲೆಯೂ ಈ ಸಾರಿಯ ಕೆಲಸ ಮಾಡುವ ಸಾಧ್ಯತೆ ಇಲ್ಲ, ಮತ್ತು ಮಾಡೋದೂ ಇಲ್ಲ. ಯಾಕೆಂದರೆ ನಾವು ಪ್ರಜ್ಞಾವಂತರು, ನಮ್ಮ ಜಿಲ್ಲೆಯವರು. ಹಾಗಾಗಿ ಇವತ್ತು ಆ ಹಳೆಯ ಸಿದ್ಧಾಂತಗಳನ್ನು ಅಥವಾ ಕೇವಲ ಧರ್ಮದ ಆಧಾರದ ಮೇಲೆ ಅಥವಾ ಕೋಮುದ್ವೇಷ ದೊಳ್ಳೂರಿ ಮೇಲೆ ಅಧಿಕಾರ ಚಲಾಯಿಸ್ತಾ ಬಂದಿದ್ದಾರಲ್ಲ ಅಥವಾ ಆಯ್ಕೆ ಆಗ್ತಾ ಇದ್ದಾರಲ್ಲ, ಅವರನ್ನು ಹೊರಗಾಕ್ತಾರೆ. ನಮಗೆ ಈಗ ಅಲೆಯನ್ನು ಹೊರತುಪಡಿಸಿ ನಮಗೆ ಸಪೋರ್ಟ್ ಮಾಡ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ. ಈ ಸಾರಿ ಕಾಂಗ್ರೆಸ್ಸಿನ MP ಈ ಕ್ಷೇತ್ರದಲ್ಲಿ ಆಗುವುದು ಶತಸಿದ್ಧ ಅಂತ ನನ್ನ ಬಲವಾದ ನಂಬಿಕೆ. ಸರಿ, ತಾವು ಹೇಳಿದ್ರಿ ಈ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದು ಬರುವುದು ಶತಸಿದ್ಧ ಅಂತ. ಅದಕ್ಕೆ ಕಾರಣ ಆಗುವಂಥ ಪೂರಕವಾಗುವಂಥ ಅಂಶಗಳು ಕಾಂಗ್ರೆಸ್ ಪಕ್ಷದಲ್ಲಿ, ಕಾಂಗ್ರೆಸ್ ಆಡಳಿತದಲ್ಲಿ ಏನಿದೆ ನೋಡಿ. ಇವತ್ತು ನಮ್ಮ ಕರ್ನಾಟಕದ ವಿಧಾನಸಭಾ ಚುನಾವಣೆ ನಡೀತು. ಚುನಾವಣೆ ನಡಿಬೇಕಾದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರು ಮುಖಂಡರು 5 ಗ್ಯಾರಂಟಿಗಳನ್ನು ಕೊಟ್ಟರು. ಆ ಗ್ಯಾರಂಟಿಗಳನ್ನು 6 ತಿಂಗಳವರೆಗೆ ಎಲ್ಲ ಗ್ಯಾರಂಟಿಗಳನ್ನು ಪೂರೈಕೆ ಮಾಡಿದರು. ಅಂತಂದರೆ ಈ ಕಾಂಗ್ರೆಸ್ ಅನ್ನುವಂಥದ್ದು ನಡೆದಂತೆ ನುಡಿದಂತೆ ನಡೆಯುವಂಥ ಸರ್ಕಾರ.
ಹಾಗಾಗಿ ಜನಗಳು ಇವತ್ತು ಎಲ್ಲರೂ ಆ ಬೆನಿಫಿಟನ್ನು ಅಂದರೆ ನಮ್ಮ ಮಹಿಳೆಯರಿದ್ದಾರೆ, ನಮ್ಮ ಅಕ್ಕ ತಂಗಿದಿರಿದ್ದಾರೆ, ತಾಯಂದಿರಿದ್ದಾರೆ, ಅವರಿಗೆ ಎಲ್ಲೆಲ್ಲೋ ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಮತ್ತೊಂದು ಕಡೆ ಹೋಗಬೇಕಿತ್ತು, ತವ್ರ ಮನೆ ಹೋಗಬೇಕಿತ್ತು, ನೆಂಟರ ಮನೆ ಹೋಗಬೇಕಿತ್ತು, ಬೇರೆ ಜಾಗಗಳನ್ನು ನೋಡಬೇಕಿತ್ತು, ಅದಕ್ಕೆ ಫ್ರೀ ಬಸ್ ಟಿಕೆಟ್ ಕೊಟ್ಟಿದ್ದಾರೆ. ಯಾವುದೇ ಇದಿಲ್ಲದೆ ಎಲ್ಲಿ ಬೇಕಾದರೂ ಪ್ರಯಾಣ ಮಾಡ್ಬೋದು. ಬಡವರಿಗೆ ಊಟ ಸಿಗೋದು ಕಷ್ಟ ಇತ್ತು, ಇಂದಿರಾ ಕ್ಯಾಂಟೀನ್ ಮಾಡಿಬಿಟ್ಟು ಎಲ್ಲೋ ಕಡೆ ಊಟ ಕೊಟ್ಟಿದ್ದಾರೆ. ಯುವಕರಿಗೆ ಪದವೀಧರರಿಗೆ 3,000 ರೂಪಾಯಿ ಮತ್ತು ಡಿಪ್ಲೊಮಾ ಆದವರಿಗೆ 1,500 ರೂಪಾಯಿ ಸ್ಟೈಪಂಡನ್ನು ಕೊಟ್ಟಿದ್ದಾರೆ, ಅವರಿಗಾಗುವ ತೊಂದರೆಗಳನ್ನು ತಪ್ಪಿಸಿದ್ದಾರೆ, ಹಾಗೂ ಏನೇನು ಗ್ಯಾರಂಟಿಗಳನ್ನು ಅಂದ್ಕೊಂಡಿದ್ದಾರೋ ಎಲ್ಲವನ್ನೂ ಕೊಟ್ಟಿದ್ದಾರೆ. ಹಾಗಾಗಿ ಇಂತಹ ಒಂದು ಪಕ್ಷ ಇವತ್ತು ನಮ್ಮ ಆಡಳಿತಕ್ಕೆ ಬರಬೇಕಾಗಿದೆ. ರಾಜ್ಯ ಇವತ್ತು ದೇಶದ ಮಟ್ಟದಲ್ಲಿ ನಾವು ಒಂದೊಮ್ಮೆ ಆಡಳಿತಕ್ಕೆ ಬಂದರೆ ಕಾಂಗ್ರೆಸ್ನವರು ಪ್ರಥಮವಾದ ಒಂದು ಗ್ಯಾರಂಟಿನ ಕೊಟ್ಟಿದ್ದಾರೆ. ರೈತರಿಗೆ ನಮ್ಮ ಏನು ಕನಿಷ್ಠವೇ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ತೀವಿ, ಅದು ನಮ್ಮ ಪ್ರಥಮ ಆದ್ಯತೆ ಅಂತ ಹೇಳಿದ್ದಾರೆ. ಹಾಗಾಗಿ ಜನಪರವಾದಂಥ ಪಕ್ಷ ಆದ್ದರಿಂದ ಕಾಂಗ್ರೆಸ್ಸು ಜನರ ಸಲುವಾಗಿಯೇ ಇರೋದರಿಂದ ಅದು ಆಡಳಿತಕ್ಕೆ ಬರಬೇಕು, ಈ ಜನರಿಗೆ ಅನುಕೂಲ ಆಗಬೇಕು ಅಂತ ನನ್ನ ಆಶೆ. ಸರಿಗ, ತಾವು ಈ ಕ್ಷೇತ್ರದಿಂದ ಲೋಕಸಭಾ ಅಭ್ಯರ್ಥಿಯಾಗಿ ಗೆದ್ದು ಬಂದರೆ ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ತಮ್ಮ ಕನಸುಗಳೇನಿದೆ, ಯಾವೆಲ್ಲ ಯೋಜನೆಗಳನ್ನು ನೀವು ತರಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ? ಮುಖ್ಯವಾಗಿ ಇಲ್ಲಿ ಯಾವುದೇ ಉದ್ಯಮಗಳಿಲ್ಲ, ನಿರುದ್ಯೋಗದ ಕೊರತೆ ಇದೆ, ಪ್ರವಾಸೋದ್ಯಮ ಅತ್ಯಂತ ಸಂಪನ್ಮೂಲ ಭರಿತಾಗಿದ್ದರೂ ಕೂಡ ಅದನ್ನು ಸರಿಯಾದ ಸದ್ಬಳಕೆಯನ್ನು ಮಾಡಿಕೊಳ್ತಾ ಇಲ್ಲ, ಈ ದಿಶೆಯಲ್ಲಿ ತಮಗೇನಾದರೂ ಯೋಚನೆಗಳಿದೆಯಾ? ಸರ್, ಇವತ್ತು ನೋಡಿ, ನಮ್ಮ ಉತ್ತರ ಕನ್ನಡ ಜಿಲ್ಲೆ ಏನಿದೆ ಇದು ಒಂದು ಸಂಪದ್ಭರಿತವಾದ ಜಿಲ್ಲೆ. ಈ ಕರಾವಳಿ ಭಾಗ, ನಮ್ಮ ಘಟ್ಟದ ಕೆಳಗಿನ ಭಾಗ, ಕರಾವಳಿ, ಸಮುದ್ರ ತೀರಗಳು, ಇವು ಪ್ರವಾಸೋದ್ಯಮಕ್ಕೆ ಹೇಳಿ ಮಾಡಿಸಿದಂಥ ಜಾಗಗಳು. ಪ್ರವಾಸೋದ್ಯಮ ಅಭಿವೃದ್ಧಿ ಆಗಬೇಕಾಗಿದೆ. ಅದೇ ರೀತಿ ಘಟ್ಟದ ಮೇಲಿನ ತಾಲೂಕುಗಳಲ್ಲೂ ಕೂಡ ಅತ್ಯುತ್ತಮವಾದ ಈ ಉದ್ಯಮಗಳನ್ನು ಸ್ಥಾಪಿಸೋಕ್ಕೆ ಬೇಕಾದಂಥ ಅವಕಾಶಗಳಿವೆ. ಇವತ್ತು ಇಷ್ಟು ವರ್ಷಗಳ ಕಾಲ ಅಥವಾ ಈ 10 ವರ್ಷಗಳನ್ನು ಸ್ಪೆಸಿಫಿಕ್ಕಾಗಿ ನಾನು ಮೆನ್ಷನ್ ಮಾಡೋದಿದ್ದರೆ, ಯಾವ ಒಂದು ಉದ್ಯಮವನ್ನು ಸೃಷ್ಟಿಸುವ ಹುಟ್ಟಾಕುವ ಅದರ ಮೂಲಕ ನಮ್ಮ ನಮ್ಮ ಏನು ಈ ಜಿಲ್ಲೆಯ ವಿದ್ಯಾವಂತ ಯುವಕರಿದ್ದಾರೆ ಅವರಿಗೆ ಉದ್ಯೋಗ ಕೊಡುವ ಬಗ್ಗೆ ಯಾರೇ ಕಾಳಜಿ ವಹಿಸಿಲ್ಲ. ಹಾಗಾಗಿ ಇವತ್ತು ನನ್ನ ಕನಸು ಅಂತಂದರೆ ಹಲವಾರು ಪ್ರವಾಸೋದ್ಯಮವನ್ನು ಬೆಳೆಸಬೇಕು. ಪ್ರವಾಸೋದ್ಯಮವನ್ನು ಬೆಳೆಸಿ ಜನರಿಗೆ ಅವಕಾಶ ಮಾಡಿಕೊಟ್ರೆ ಈ ನಮ್ಮ ಯುವಕರಿಗೆ ಮತ್ತು ನಮ್ಮ ಜನತೆಗೆ ಎಲ್ಲರಿಗೂ ಉದ್ಯೋಗಗಳು ಸಿಗ್ತವೆ. ಉದ್ಯಮಗಳನ್ನು ಈಗ ದೊಡ್ಡ ಪ್ರಮಾಣದ ಉದ್ಯಮಗಳನ್ನು ತರದೇ ಆಗದಿದ್ದರೂ ಸಣ್ಣ ಸಣ್ಣ ಉದ್ಯಮಗಳನ್ನು ತಾಲೂಕು ವಹಿಸಿ ಮಾಡ್ತಾ ಬಂದರೆ ಆಯಾ ತಾಲೂಕರಿಗೆ ಉತ್ತಮ ಉದ್ಯೋಗ ಕೊಡಲಿಕ್ಕೆ ಆಗ್ತದೆ. ಯಾವ ವ್ಯಕ್ತಿ ಉದ್ಯೋಗವನ್ನು ಪಡಿತಾನೋ ಆ ವ್ಯಕ್ತಿ ಈ ಸಮಾಜದ ಮತ್ತು ಈ ದೇಶದ ಈ ಜಿಲ್ಲೆಯ ಅಭಿವೃದ್ಧಿಗೆ ಕಾರಣ ಆಗ್ತಾನೆ. ಅವರಿಗೆಲ್ಲ ಅವಕಾಶ ಮಾಡಿಕೊಡಬೇಕು. ಸೇಮ್ ಅದೇ ಸಂದರ್ಭದಲ್ಲಿ ನಮ್ಮಲ್ಲಿ ರಾಷ್ಟ್ರೀಯ ಹೆದ್ದಾರಿ ಏನು ಪಾಸಾಗಿ ಹೋಗಿದೆ ಅದರಲ್ಲಿ ಭಾಳಷ್ಟು ಜನರಿಗೆ ಪರಿಹಾರ ಸಿಗಬೇಕಾಗಿದೆ, ಅದನ್ನು ಕೊಡಿಸೋರಿಲ್ಲ. ಹಿಂದೆ ಭಾಳ ವರ್ಷಗಳ ಹಿಂದೆ ಈ ಸೀಬರ್ಡ್ ಪ್ರಾಜೆಕ್ಟ್ಗಾಗಿ ನಮ್ಮ ಜನರ ಜಮೀನುಗಳನ್ನು ಕಸಿದುಕೊಂಡಿದ್ದಾರೆ. ಇವತ್ತಿಗೂ ಕೂಡ ಅವರಿಗೆ ಬರಬೇಕಾದ ಪರಿಹಾರ ಬರ್ತಾ ಇಲ್ಲ. ಅದರ ಬಗ್ಗೆ ಫೈಟ್ ಮಾಡಬೇಕಾಗಿದೆ. ಆ ಕುಟುಂಬಗಳನ್ನು ನೆಮ್ಮದಿಯಿಂದ ಜೀವನ ಮಾಡೋಕ್ಕೆ ಅವಕಾಶ ಮಾಡಿಕೊಡಬೇಕಾಗಿದೆ. ಅದಲ್ಲದೆ ನಮ್ಮ ಕಾರವಾರ ಹೇಳಿದರೆ, ಕಾರವಾರದಲ್ಲಿ ವಿದ್ಯಾವಂತರೆಲ್ಲರೂ 5,000-6,000 ರೂಪಾಯಿ ಪಗಾರಿಗಾಗಿ ಗೋವಾ ಹೋಗ್ತಾ ಇದ್ದಾರೆ. ಅಂತಂದರೆ ನಾವು ಉದ್ಯೋಗವನ್ನು ಸೃಷ್ಟಿ ಮಾಡ್ತಾ ಇಲ್ಲ. ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು, ಇವರೆಲ್ಲ ಕಷ್ಟಗಳನ್ನು ನೀಗಿಸಬೇಕು. ಅರಣ್ಯ ಅತಿಕ್ರಮಣ ಅನ್ನುವಂಥ ದೊಡ್ಡ ಸಮಸ್ಯೆ ಇದೆ ನಮ್ಮ ಈ ಉತ್ತರ ಕನ್ನಡ ಏನಿದೆ ಇದು ಅರಣ್ಯದ ಹೆಚ್ಚಿನ ಭಾಗ ಅರಣ್ಯ ಇರುವಂಥ ಒಂದು ಪ್ರದೇಶ. ಇಲ್ಲಿ ನಮ್ಮ ಜನಗಳು ಜೀವನೋಪಾಯಕ್ಕಾಗಿ 100+ ವರ್ಷಗಳಿಂದ ಕೆಲವು ಜಮೀನುಗಳನ್ನು ಫಾರೆಸ್ಟ್ದಿರ್ಬೋದು ಅಥವಾ ರೆವಿನ್ಯೂದಿರು ಜಮೀನುಗಳನ್ನು ಇಟ್ಕೊಂಡು ಅದನ್ನು ಸಾಗುವಳಿ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅವ್ರನ್ನೆಲ್ಲ ಒಕ್ಕಲೆಬ್ಬಿಸುವಂಥ ಕಾರ್ಯಕ್ರಮ ನಡೀತಾ ಇದೆ. ಇದನ್ನು ತಡಿಬೇಕು, ಅವರ ಪರವಾಗಿ ನಿಲ್ಲಬೇಕು, ಅವರ ಬೆನ್ನೆಲುಬಾಗಿ ನಿಲ್ಲಬೇಕು. ಇದನ್ನು ಸಂಸತ್ತಿನಲ್ಲಿ ನಾವು ರೇಸ್ ಮಾಡಬೇಕಾಗಿದೆ ಮತ್ತು ಅದಕ್ಕೆ ನ್ಯಾಯ ಕಂಡುಹಿಡ್ಕೋಬೇಕಾಗಿದೆ. ಹಾಗಾಗಿ ಇದರ ಜೊತೆಗೆ ಹಲವಾರು ಕನಸುಗಳು ಈ ಜಿಲ್ಲೆಯ ಜನತೆಗೆ ಇದೆ. ಅದನ್ನೆಲ್ಲವನ್ನೂ ನನಗೊಂದೊಮ್ಮೆ ಅವಕಾಶ ಕೊಟ್ಟರೆ ನಾನು ಅದನ್ನೆಲ್ಲವನ್ನೂ ನಾನು ಸಾಧಿಸಲಿಕ್ಕೆ ನನ್ನ ಕೈಲಾದಷ್ಟು ಎಲ್ಲ ಪ್ರಯತ್ನವನ್ನು ಮಾಡ್ತೇನೆ. ಇಲ್ಲಿವರೆಗೆ ನಾ ಸಂಸದರು ಅಥವಾ ಸರ್ಕಾರದಂತೆ ನಾನು ಕಣ್ಣು ಮುಚ್ಕೊಂಡು ಕೂಡಕ್ಕೆ ಸಾಧ್ಯನೇ ಇಲ್ಲ, ನಿಮ್ಮ ಪರವಾಗಿ ನಿಲ್ತೇನೆ ಅಂತ ನಾನು ಹೇಳ್ತಾ ಇದ್ದೀನಿ. ಕೇಂದ್ರ ಸರ್ಕಾರ, BJPಯ ಕೇಂದ್ರ ಸರ್ಕಾರ ಹಾಗೂ ಸ್ಥಳೀಯ ಸಂಸದರ ವಿಫಲತೆಯ ನಡುವೆ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯೇ ಗೆದ್ದು ಬರ್ತಾರೆ ಅನ್ನುವಂಥ ಒಂದು ವಿಶ್ವಾಸವನ್ನು GT ನಾಯ್ಕ ಅವರು ವ್ಯಕ್ತಪಡಿಸಿದ್ದಾರೆ. ಜೊತೆಯಲ್ಲಿ ಈ ಬಾರಿ ಉತ್ತರ ಕನ್ನಡ ಜಿಲ್ಲೆಯಿಂದ ಕಾಂಗ್ರೆಸ್ನಿಂದ ತಾವೇ ಅಭ್ಯರ್ಥಿ ಆಗ್ತೇವೆ ಎನ್ನುವಂತಹ ವಿಶ್ವಾಸವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಹಾಗೆ ನಮ್ಮ ವೀಕ್ಷಕರ ಜೊತೆ ಅವರು ತಾವು ಗೆದ್ದು ಬಂದರೆ ಏನೆಲ್ಲ ಕೆಲಸ ಕಾರ್ಯಗಳನ್ನು ಈ ಕ್ಷೇತ್ರದಲ್ಲಿ ಮಾಡ್ತೇನೆ ಎನ್ನುವಂತಹ ಒಂದು ವಿಚಾರಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ವತಿಯಿಂದ ಅವರಿಗೆ ಶುಭಾಶಯಗಳು. ಧನ್ಯವಾದಗಳು. ಕುಮಟಾದ ಖ್ಯಾತ ವೈದ್ಯ BJP ಧುರೀಣ ಡಾಕ್ಟರ್ ಜಿಜಿ ಹೆಗಡೆ ಸಹ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಪಕ್ಷದ ಅಭ್ಯರ್ಥಿಯಾಗಲು ಒಲವು ಹೊಂದಿದ್ದಾರೆ. ಪಕ್ಷದ ಹಿರಿಯರು ನಿರ್ಧರಿಸಿ ತಮಗೆ ಟಿಕೆಟ್ ನೀಡಿದರೆ ಕಣಕ್ಕಿಳಿಯಲು ಸಿದ್ಧವೆಂದು ಹೇಳಿದ್ದಾರೆ. ಅವರು ಕರಾವಳಿ ಮುಂಜಾವು ಡಿಜಿಟಲ್ ನಮ್ಮ ಪ್ರತಿನಿಧಿ ಸುಧೀರ್ ಜೊತೆ ಮಾತನಾಡಿದ್ದು ಏನು ಹೇಳಿದ್ದಾರೆಂದು ಕೇಳೋಣ ಬನ್ನಿ.
ಮೊದಲನೇದಾಗಿ ನಿಮ್ಮ ವಾಹಿನಿ ಮೂಲಕ ನಾನು ನಮ್ಮ ಇಡೀ ಕ್ಷೇತ್ರದ ಜನತೆಗೆ ಧನ್ಯವಾದವನ್ನು ಹೇಳಕ್ಕೆ ಬಯಸ್ತೇನೆ. ಈಗ ಬಿ ಜೆ ಪಿಯಲ್ಲಿ ನೀವು ಕೇಳಿದರೆ ಟಿಕೆಟ್ ಆಕಾಂಕ್ಷಿಗಳಂತ, ಬಿ ಜೆ ಪಿಯಲ್ಲಿ ಸ್ವಾಭಾವಿಕವಾಗಿ ಈಗಿರೋರು ನಮ್ಮ ಎಂ ಪಿ ಅವರೇ ಇದ್ದಾರೆ. ಅವರಿಗೆ ಮುಂದುವರಿಸ್ತಾರೋ ಬಿಡ್ತಾರೋ ಹೇಳೋದು ಯಾರಿಗೂ ಗೊತ್ತಿಲ್ಲ. ಕಳೆದ ಬಾರಿ ಕೂಡ ಏನಾಗಿತ್ತು ಅಂದರೆ ನನ್ನ ಹೆಸರು ಬಂದಿತ್ತು, ಬದಲಾವಣೆ ಆಗಬೇಕು ಈ ಕ್ಷೇತ್ರದಲ್ಲಿ, ಸೇವೆ ಮಾಡೋರಿಗೆ ಕೊಡಬೇಕು, ಕೆಲಸ ಮಾಡೋರಿಗೆ ಕೊಡಬೇಕು, ವಿದ್ಯಾವಂತರಿಗೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕಳೆದ ಬಾರಿ ಕೂಡ ನನ್ನ ಹೆಸರು ಬಂದಿತ್ತು. ಸೊ ಈ ಬಾರಿ ಕೂಡ ನಾವು ಪಕ್ಷದ ಹೈಕಮಾಂಡ್ ಕೇಳಿದಾಗ ಒಂದೇ ಹೇಳಿದ್ವಿ, ನಾನೊಬ್ಬ ಪಕ್ಷದ ಕಾರ್ಯಕರ್ತನಾಗಿ 16 ವರ್ಷ ಪ್ರಾಮಾಣಿಕವಾಗಿ ಬಿ ಜೆ ಪಿಯಲ್ಲಿ ಕೆಲಸ ಮಾಡಿದ್ದೇನೆ, ಯಾವುದೇ ಆಕಾಂಕ್ಷೆ ಆಸೆ ಇಲ್ಲದಿದ್ದೆ, ಸ್ವಾರ್ಥ ಇಲ್ಲದಿದ್ದೆ ಕೆಲಸ ಮಾಡಿದ್ದೇನೆ. ನೀವೇ ಹೇಳಿದ್ರಿ, ಶಿಕ್ಷಣ ಕ್ಷೇತ್ರ, ಆರೋಗ್ಯ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಸಮಾಜದ ಕಟ್ಟ ಕಡೆಯ ಮನುಷ್ಯನ ಬಗ್ಗೆ ಒಂದು ಪ್ರೀತಿಯಿಂದ ಗೌರವದಿಂದ ನಾನು ಇವತ್ತಿನವರೆಗೆ 30 ವರ್ಷ ಆಸ್ಪತ್ರೆಯಲ್ಲಿ ಸೇವೆ ಮಾಡಿದ್ದೇನೆ. ಸೊ ಈ ಹಿನ್ನೆಲೆಯಲ್ಲಿ ನಾನು ಕೇಳಿದ್ದಂತೂ ಹೌದು, ನನಗೊಂದು ಅವಕಾಶ ಕೊಡಿ. ಅವಕಾಶ ಕೊಟ್ಟರೆ ನಾನು ಒಂದಿಷ್ಟು ಕನಸುಗಳಿವೆ, ಆ ಕನಸುಗಳನ್ನು ನಾನು ಸರ್ಕಾರ ಮತ್ತು ಜನರ ಮಧ್ಯೆ ಕುಂಡಿಯಾಗಿ ನಿಂತ್ಕೊಂಡು ನಾನು ಕೆಲಸವನ್ನು ಈ ಜಿಲ್ಲೆಯಲ್ಲಿ ಮಾಡಿಸ್ಬೋದು ಅಂತ. ಸೊ ಅದಕ್ಕೆ ಕೇಳಿದ್ದಂತೂ ಹೌದು, ಸಂಘಟನೆ ಮೂಲಕ ಸಮಾಜದ ಕಟ್ಟಕಡೆಯ ಮನುಷ್ಯನವರೆಗೆ ತಲುಪುವಂಥ ಕೆಲಸವನ್ನು ನನ್ನ ವೃತ್ತಿಯಿಂದ ಮಾಡಿದ್ದೇನೆ, ಪ್ರವೃತ್ತಿಯಿಂದ ಮಾಡಿದ್ದೇನೆ. ನನ್ನ ಕೆಲಸ ಈ ಒಂದು ವರ್ಷದ 6 ತಿಂಗಳದ ಕೆಲಸ ಅಲ್ಲ ಅಂತ, ನಾನು 2014 ಕೆಲಸ ಮಾಡ್ತಾ ಇದ್ದೇನೆ. ವಿಧಾನಸಭೆ ಚುನಾವಣೆಯಲ್ಲಿ ಕೊಡಬೇಕು ಅಂತಿತ್ತು, ನಾನು ಎಲ್ಲೂ ಕೊಡದಿದ್ದಾಗ ವಿರೋಧ ಮಾಡಿಲ್ಲ ಪಕ್ಷಕ್ಕೆ. ನಾನು ಪಕ್ಷಕ್ಕೆ ವಿರುದ್ಧವಾಗಿ ಯಾವತ್ತೂ ಮಾಡೋದಿಲ್ಲ. ಪಕ್ಷಕ್ಕೆ ವಿರೋಧ ಮಾಡೋದು ಅಂದರೆ ತಾಯಿ ವಿರೋಧ ಮಾಡಿದಾಗೆ. ಪಕ್ಷ ನಾಳೆಗೆ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇವೆ. ಕಳೆದ ಬಾರಿಯೂ ನನಗಿತ್ತು ಆಕಾಂಕ್ಷೆ, ನನಗೆ ಕೊಡಲಿಲ್ಲ. ನಮ್ಮ ಸಂಸದರಾದಂಥ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಕೊಟ್ಟರು. ನಾನು ಕಾರವಾರ ವಿಧಾನಸಭಾ ಕ್ಷೇತ್ರ ಜವಾಬ್ದಾರಿ ಇತ್ತು, 1 ತಿಂಗಳು ಇದೆಲ್ಲ ಕೆಲಸ ಬಿಟ್ಟು ಮನೆ ಮನೆಗೂ ಕೆಲಸ ಮಾಡಿದ್ದೇನೆ. ಹೀಗಾಗಿ ಕೊಡೋದು ಬಿಡೋದು ವಿಚಾರ ಅಲ್ಲ, ಮತ್ತು ಕೊಡದಿದ್ದರೆ ನಮ್ಗೆ ಬೇಸರನೂ ಇಲ್ಲ. ಯಾಕಂದರೆ ನಮಗೆ ಜೀವನದ ಉದ್ದೇಶ ಬರೀ ರಾಜಕೀಯ ಅಲ್ಲ. ರಾಜಕೀಯ ನನಗೇನು ಹೊಟ್ಟೆಪಾಡಿಗೋಸ್ಕರ ಅಥವಾ ವೃತ್ತಿಗೋಸ್ಕರ ಮಾಡೋದಲ್ಲ. ರಾಜಕೀಯದಲ್ಲಿ ನಮ್ಮ ಕನಸಿದೆ, ಏನಪ್ಪ ಈ ಜಿಲ್ಲೆಯಲ್ಲಿ ಒಂದು ಒಳ್ಳೆ ಮೆಡಿಕಲ್ ಕಾಲೇಜಾಗಬೇಕು, ಸಾಫ್ಟ್ವೇರ್ ಹಬ್ಸ್ಗಳಾಗಬೇಕು, ಕೋಲ್ಡ್ ಚೇನ್ ಸ್ಟೋರೇಜ್ಗಳಾಗಬೇಕು. ನಮ್ಮ ಕೃಷಿಕರಿಗೆ ಅವ್ರು ಮಾಡಿದಂಥ ತರಕಾರಿನೋ ಬೆಳೆನೋ ಅದನ್ನು ಸಂರಕ್ಷಣೆ ಮಾಡಲಿ ಕೋಲ್ಡ್ ಚೇನ್ ಸ್ಟೋರೇಜ್ ಆಗಬೇಕು. ಮೀನುಗಾರಿಕೆ ಬಗ್ಗೆ ಸಾಕಷ್ಟು ಕೆಲಸ ಮಾಡುವಂಥದ್ದು ಇದೆ ಈ ಜಿಲ್ಲೆಯಲ್ಲಿ. ಈ ಜಿಲ್ಲೆಯಲ್ಲಿ ಸಾಕಷ್ಟು ಸಮಸ್ಯೆ ಇದೆ. ವಿದ್ಯಾವಂತರೆಲ್ಲ ಹೊರಗಡೆ ಹೋಗ್ತಾ ಇದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಏನು ಯಾರ್ಯಾರು ಕಲ್ತಿದಾರೋ ಅಥವಾ ನಾಳೆಗೆ ಒಂದು BA BCOM ಆದರೂ ಹೊರಗಡೆ ಕೆಲಸಕ್ಕೆ ಹೋಗ್ತಾರೆ. ಸೊ ನಮ್ಮ ಜಿಲ್ಲೆಯಲ್ಲಿ ಮಾಡಬೇಕಲ್ಲ, ಅವರಿಗೆ ಆ ಉದ್ಯೋಗ ಅವಕಾಶ ಮಾಡಬೇಕಲ್ವ? ಸರ್ಕಾರದ ಪ್ರತಿನಿಧಿಯಾಗಿ ನಾವು ಏನು ಮಾಡ್ಬೋದು? ಸರ್ಕಾರದ ಪ್ರತಿನಿಧಿಯಾಗಿ ಐರಾವತ ತಂದು ನಿಲ್ಲಿಸೋಕ್ಕಾಗೋದಿಲ್ಲ. ಆದರೆ ಸರ್ಕಾರ ಮತ್ತು ಜನರ ಜೊತೆ ನಿಂತ್ಕೊಂಡು ಕೊಂಡಿಯಾಗಿ ಈ ಥರದ ಕೆಲಸಗಳನ್ನು ಮಾಡ್ಬೋದು. ನಾಳೆಗೊಂದು ಮೆಡಿಕಲ್ ಕಾಲೇಜ್ ತರೋದಿದ್ರೆ ಅದರಲ್ಲಿ ಸರ್ಕಾರದ ಪ್ರತಿನಿಧಿ ಕೆಲಸ ಭಾಳ ಮುಖ್ಯವಾಗಿರ್ತದೆ. ನಾಳೆಗೊಂದು ಘಟ್ಟದ ಕೆಳಗೆ ಘಟ್ಟದ ಮೇಲೆ 2 ಸಾಫ್ಟ್ವೇರ್ ಹಬ್ಸ್ ಆಗಬೇಕು, 100 ಎಕರೆ ಜಾಗ ಇದೆ, ಒಂದು ವಿಮಾನ ನಿಲ್ದಾಣ ಆಗಬೇಕು. ಒಬ್ಬ ವ್ಯಕ್ತಿಯಾಗಿ ಮಾಡೋಕ್ಕಾಗೋದಿಲ್ಲ, ಅಥವಾ ಹೋರಾಟದಿಂದನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾವು ಕೇಳಿದ್ದೇವೆ, ನನಗೊಂದು ಅವಕಾಶ ಕೊಡಿ. 30 ವರ್ಷ ಒಂದು ವ್ಯಕ್ತಿಯಾಗಿ ಒಬ್ಬ ಕಾರ್ಯಕರ್ತನಾಗಿ ನಾನು ಮಾಡಿದ್ದೇನೆ ಈ ಕೆಲಸವನ್ನು. ಕುಮಟಾದಲ್ಲಿ ಆಗಿನ ಕಾಲದಲ್ಲಿ 50-ಬೆಡ್ನ ಆಸ್ಪತ್ರೆ ಮಾಡಿದ್ದೇನೆ, ಸೆಕೆಂಡ್ರಿ ಕೇರ್ಸ್ ಟ್ರೀಟ್ಮೆಂಟ್ ಕೊಡ್ತೇವೆ. ಕೊರೋನಾ ಕಾಲದಲ್ಲಿ ಒಂದು ಕಾಲೇಜ್ ಮಾಡಿದ್ದೇನೆ, ವಸತಿ ಸಹಿತವಾದಂಥ ಕಾಲೇಜು. ದೇವರಬಳ್ಳಿಯಲ್ಲಿ ಶಂಭಲಿಂಗೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದೇನೆ. ಹೀಗಾಗಿ ನನ್ನ ಕಳೆದ 30 ವರ್ಷದ ಸಾರ್ವಜನಿಕ ಜೀವನದಲ್ಲಿ ಯಾವುದೇ ರೀತಿ ಕೆಟ್ಟ ಕೆಲಸ ಮಾಡಿಲ್ಲ. ಹಾಗೆ ನಾನು ಹೋಗಿ ರಸ್ತೆ ಮಧ್ಯದಲ್ಲಿ ನಿಂತ್ಕೊಂಡು ಸ್ಟ್ರೈಕ್ ಮಾಡುವಂಥ ಹೋರಾಟಗಾರನು ಅಲ್ಲ. ವಿದ್ಯುತ್ ದೀಪ ಕಟ್ ಮಾಡೋದು ಅಥವಾ ರೈಲ್ವೆ ತಡೆ ಮಾಡುವಂಥದ್ದು ಅದು ಬೇರೆ, ಆ ಚಳವಳಿನೇ ಬೇರೆ. ನಾವು ಕೇಳ್ತಾ ಇರೋದಂತೇನಪ್ಪ ಅಂದರೆ ಇವತ್ತು ಮೋದಿಯವರ ಕೆಲಸ ಇಡೀ ಜಗತ್ತು ಮೆಚ್ಚಿದೆ. ಮೋದಿಯವರು ಒಳ್ಳೆ ಕೆಲಸ ಮಾಡೋದ್ರ ಮೂಲಕ ಹೆಸರು ಮಾಡಿದ್ದಾರೆ. ನಾನೊಬ್ಬ ಒಳ್ಳೆ ಕೆಲಸ ಮಾಡೋದ್ರಿಂದ ನನ್ನನ್ನು ಗುರುತಿಸಿಕೊಡಿ ಅಂತ ಕೇಳಿದ್ದೇನೆ. ಯಾರಿಗೆ ಕೊಟ್ಟರು ನಾವಂತೂ ಪಕ್ಷದ ವಿರುದ್ಧವಾಗಿ ಮಾಡೋದಿಲ್ಲ. ನಮ್ಮದು ಉದ್ದೇಶ ಒಂದೇ, ಮತ್ತೊಮ್ಮೆ ಮೋದಿಯವರು ಬರಬೇಕು, 400 ಸೀಟ್ಗಿಂತ ಹೆಚ್ಚು ಬರಬೇಕು, ಅದರಲ್ಲಿ ಉತ್ತರ ಕನ್ನಡ ಕೂಡ ಬಂದೇ ಬರುತ್ತೆ. ನಾನು ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ಆಕಾಂಕ್ಷಿ ಅಲ್ಲ. ಪಕ್ಷದ ಮುಖಂಡರು ಈ ಬಗ್ಗೆ ನನ್ನ ಹತ್ತಿರ ಚರ್ಚಿಸಿದ್ದು ನಿಜ. ನಾನು ನನ್ನ ವಿಚಾರ ತಿಳಿಸಿದ್ದೇನೆ ಎಂದು ಮಾಜಿ ಸಚಿವ, ಹಳಿಯಾಳದ ಹಾಲಿ ಶಾಸಕ ಮತ್ತು ರಾಜ್ಯಾಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ವಿ ದೇಶಪಾಂಡೆ ಹೇಳಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ನ ದಾಂಡೇಲಿ ಪ್ರತಿನಿಧಿ ಜೊತೆ ಮಾತನಾಡಿದ ಅವರು, ನನಗೆ ನನ್ನ ಕ್ಷೇತ್ರದ ಜನ ಗೆಲ್ಲಿಸಿದ್ದಾರೆ. ಜಿಲ್ಲೆಯಿಂದ ಹಲವು ಆಕಾಂಕ್ಷಿಗಳ ಹೆಸರಿದೆ. ಒಮ್ಮತದ ಅಭ್ಯರ್ಥಿಯನ್ನ ಘೋಷಿಸಿ ಗೆಲ್ಲಿಸುತ್ತೇವೆ. ಚುನಾವಣೆಯ ಸಂದರ್ಭದಲ್ಲಿ ಜಾತಿ ಧರ್ಮದ ರಾಜಕೀಯ ಸರಿಯಲ್ಲ ಎಂದ ದೇಶಪಾಂಡೆ, ಅನಂತಕುಮಾರ್ ಹೆಗಡೆ ಒಬ್ಬ ಅದೃಷ್ಟದ ರಾಜಕಾರಣಿ, ಅಧಿಕಾರ ಇದ್ದಾಗ ಜನಸೇವೆಯ ಕೆಲಸ ಮಾಡಬೇಕು, ಚುನಾವಣೆ ಬಂದಾಗ ದೇವರು ಧರ್ಮ ಎನ್ನುತ್ತಾ ಜನರನ್ನ ಪ್ರಚೋದಿಸಬಾರದು, ಜನರೂ ಕೂಡ ವಾಸ್ತವ ಅರ್ಥ ಮಾಡಿಕೊಳ್ಳಬೇಕು. ಪ್ರಶಾಂತ್ ದೇಶಪಾಂಡೆ ಸದ್ಯ ಚುನಾವಣಾ ರಾಜಕೀಯದಿಂದ ದೂರ ಇದ್ದಂತಿದೆ ಎಂದು ಹೇಳಿದ್ದಾರೆ. ಅವರು ಏನೆಲ್ಲ ಮಾತನಾಡಿದ್ದಾರೆ ಎಂದು ನೋಡೋಣ, ಬನ್ನಿ. ಯಾವುದೇ ಪಕ್ಷದಲ್ಲಿ ಇರುವಂತಹ ಅಭ್ಯರ್ಥಿಗಳ ಘೋಷಣೆ ಆಗಿಲ್ಲ.
ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ನಿಂದ ಒಂದಿಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಪ್ರಯತ್ನವನ್ನು ನಾನು ಮೊದಲಿಗೆ ಕೇಳೋದು. ಅದರ ನಡುವೆ ಮಾಧ್ಯಮಗಳಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ಆರ್ ಬಿ ದೇಶಪಾಂಡೆ ಈ ಬಾರಿ ಲೋಕಸಭಾಕ್ಕೆ ಅಭ್ಯರ್ಥಿ ಆಗ್ತಾರೆ, ಹೈಕಮಾಂಡ್ ಅವ್ರು ಬಂದು ಒಲವು ತೋರಿಸ್ತಾ ಇದೆ ಅನ್ನೋ ಪ್ರಶ್ನೆ ಮಾತುಕತೆ ಬಂದಿದೆ. ಏನು ಬರೀ ನಾನು ಬಹಳಷ್ಟು ಮಾಡಲು ಮಾಡಿದೆ. ನಾನು ಈ ಕ್ಷಣದ ಯಾವುದೂ ನಾನು ಚುನಾವಣೆ ನಿಂತಂತ ಹೇಳಿಲ್ಲ ಅಥವಾ ನಿಂದು ನನ್ನ ವಿಚಾರವೂ ಇಲ್ಲ. ಕೆಲವು ಜನ ಪಕ್ಷದ ವರಿಷ್ಠರು ಅದರ ಕೂಡ ಮಾತಾಡಿ ಒಂದು ಸೂಚನೆ ಕೊಟ್ಟಿದ್ದೀನಿ ಯಾವ ಆದರೆ ಆವಾಗ ನಾನು ಹೇಳಿದ್ದೀನಿ ನನ್ನ ಸಪ್ಪೆಲ್ಲೂ ಈಗ ಶಾಸಕರಾಗಿ ನಾನು 7 ತಿಂಗಳಾಗಿಲ್ಲ. ಮೂರು ಚುನಾವಣೆಗೆ ಈ ಲೋಕಸಭೆಗೆ ಹೋಗೋದು ಎಷ್ಟು ಸರಿ ಅದನ್ನ ಅಷ್ಟೇ. ಓಕೆ, ನೀವು ನಿಲ್ಲೋದಿಲ್ಲ ಅನ್ನೋದನ್ನು ನೀವು ನಿಮಗೆ ಮನಸ್ಸಿಲ್ಲ ಸ್ಥಳೀಯ ರಾಜಕೀಯ ಬಗ್ಗೆ ಶಾಸಕರ ಬಗ್ಗೆ ಚೆನ್ನಾಗಿದೆ. ಜನ ಆಸಿದಾರಲ್ಲ, ಜನ ಆಸಿದ್ದಾರೆ. ನಾನು ಕೆಲವು ಜನರ ಮಾತು ಕೊಟ್ಟಿದ್ದೇನೆ, ಅನುಷ್ಠಾನ ಮಾಡಬೇಕಲ್ಲ, ನಾನು ಇಂಪ್ಲಿಮೆಂಟ್ ಮಾಡಬೇಕಲ್ಲ ಏನು ಹೇಳಿದ್ದೇನೆ. ಇನ್ನೊಂದು ಅವಧಿಗೆ ನಮ್ಮ ಯುವ ನಾಯಕರಾದ ಪ್ರಶಾಂತ್ ದೇಶಪಾಂಡೆ ಅವರು ಸ್ಪರ್ಧೆ ಮಾಡಿದ್ದರು. ಈ ಬಾರಿ ಏನಾದರೂ ನಿಮ್ಮ ನೋಡಿ ಪ್ರಶಾಂತ್ ಒಮ್ಮೆ ಲೋಕಸಭೆ ಗೆದ್ದು ಅದನಂತರ ಅವರು ಎಲ್ಲ ಪಕ್ಷದ ಕಾನ್ಸಂಟ್ರೇಟ್ ಮಾಡಿದ್ರು. ಭಾಳ ರೆಗ್ಯುಲರ್ನಲ್ಲಿ ಹೋಗಿ ಆ ಭಾಗದ ಕ್ಷೇತ್ರದ ಮುಖಂಡರು ಕಾರ್ಯಕರ್ತರಿಗೆ ಸಮನ್ ಬೆಳೆಸಿಕೊಂಡೇ ಹೆಸರು ಪಡ್ಕೊಂಡಿದ್ದರು. ಆದರೆ ಅವ್ರಿಗೆ ನಾನು ಭಾಳ ಕ್ಲಿಯರಾಗಿ ಕೇಳಿಲ್ಲ. ಅವ್ರು ಹೇಳಿದ್ರು, ಪಾಪ ನನಗೆ ಚುನಾವಣೆ ಮನಸ್ಸಿಲ್ಲ ಅಂದರೆ ಪ್ಲ್ಯಾನ್ ಮಾಡಿಲ್ಲ. ಚುನಾವಣೆ ಇನ್ನೂ ಒಂದೂವರೆ ವರ್ಷದ ಮುಂಚೆ ಈಗ ರಾಜಕೀಯವಾಗಿ ಅವರು ದೂರ ಆಗ್ಬೇಕು. ಅವರೀಗ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇದ್ದು ನನಗೆ ಕಂಡುಬರ್ತದೆ. ನೀವು ಭಾಳ ಸಲ ಹೇಳಿದ್ರಿ ನಿಮ್ಮ ಭಾಷಣದಲ್ಲಿ ಇವತ್ತಿನ ರಾಜಕೀಯದ ಬಗ್ಗೆ ನಮಗೆ ಒಂದು ಕಡೆ ಮುಷ್ಕರ ಆಗ್ತಾ ಇದೆ. ಹಿಂದಿನ ಹಾಗೆ ರಾಜಕೀಯ ಇಲ್ಲ, ಆ ಶಿಸ್ತಿನ ರಾಜಕೀಯ ಇಲ್ಲ, ಸಿದ್ಧಾಂತದ ರಾಜಕೀಯ ಇಲ್ಲ, ಬದ್ಧತೆ ಇಲ್ಲ ಅಂತ ಹೇಳಿದರು. ಬಹುಶಃ ನಿಮ್ಮ ರಾಜಕೀಯ ಅದನ್ನೆಲ್ಲ ಪಾಲಿಸ್ಕೊಂಡು ಬಂದವ್ರು ನೀವು ರಾಜಕೀಯ ರಾಜ ಈಚೆಲ್ಲರ ನಡುವೆ. ನಿಮಗೆ ಇತ್ತೀಚೆಗೆ ಉತ್ತರ ಕನ್ನಡ ದೇಶದೆಲ್ಲ ನಡೆಯುವ ಹಾಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಒಂದಿಷ್ಟು ಲೋಕಸಭೆ ಚುನಾವಣೆಯಲ್ಲಿ ಬೇರೆ ಪಕ್ಷದ ಅಭ್ಯರ್ಥಿಗಳ ಆಕಾಂಕ್ಷಿಗಳಾಗಬಹುದು ಅಥವಾ ಅಧಿಕಾರದಲ್ಲಿರುವವರು ತೀರಾ ತರುವುದು ವಿಚಾರವಾಗಿ ಚುನಾವಣೆ ನಿರ್ಮಿಸುವಂಥದ್ದು ಜನರ ಭಾವನೆಗಳನ್ನು ಕೇಳಿ ಶಾಸನಸಭೆಯಲ್ಲಿ ವಿಧಾನಸಭೆಯಲ್ಲಿ ಇನ್ನೊಂದು ಪಕ್ಷದ ನಾಯಕ ಅಶೋಕ್ ರಾಜ್ಯಪಾಲ ಡ್ರೆಸ್ಸಿದ್ರು ಅದನ್ನು ಮಾಡ್ತಾ ಇದ್ದಾರೆ. ಆ ಸುದ್ದಿ ನಿಮ್ಗೆ ಬಂತು ಏನೂ ಗೊತ್ತಿಲ್ಲ. ಆದರೆ ಯೂಟ್ಯೂಬ್ದಲ್ಲಿ ಬಂದಿದ್ದರು. ಅವಾಗ ಅವ್ರು ಹೇಳಿದರು ರಾಮ ಹನುಮಾನ ನಿರುದ್ಯೋಗ ಆಫೀಸರ್ ಆದರೆ ಅವನನ್ನು ಸಭಾಪತಿಗಳ ಅನುಮೋದನೆ ಮಾಡಿ ಮಾತಾಡಿದ್ದೆ. ನೈನ್ ಹೆಚ್ಚಿನ ಅಷ್ಟೇ ಹೇಳಿದೆ, ನಾನು ರಾಮ ಮಾಡ್ತೀನಿ ಪಕ್ಷದ ನಾನು ನಿಮ್ಮಲ್ಲಿ ವ್ಯತ್ಯಾಸ ಇದ್ದರೆ ತಾವು ಮಾಡಿದ ಸೇವೆಯ ಪ್ರಚಾರ ಮಾಡಿದೆ, ನಾವೇ ಸೇವೆ ಮಾಡಿ ಪ್ರಚಾರ ಮಾಡೋದು ಇಷ್ಟೇ ತಿಳ್ಕೊಂಡು ಹಾಗಾಗಿ ಪ್ರಸ್ತಾವ ತಿನ್ನಿಸು. ನಾನು ಅದಕ್ಕೆ ಹೆಚ್ಚು ಪ್ರಚಾರ ಮಾಡೋದು ಅವಶ್ಯಕತೆ ಇಲ್ಲ. ಅದು ಅರೆ ಏನು ರಾಮನ ಸೇವೆ ಗೊತ್ತಿ ನಾವೇ ಮಾಡ್ತಾಯಿದ್ದೇವೆ. ನಮ್ಮ ಆಚೆ ಮಾಡಿದ್ರು ಮೂತಜ್ಜ ಅಜ್ಜ ಮಾಡ್ತಾ ಬಂದಿದ್ದಾರೆ, ನಿಮ್ಮ ಮಾಡಿದ್ದಾರೆ, ಎಲ್ಲರೂ ಮಾಡೋ ಬಂದಿದ್ದಾರೆ. ಅದಕ್ಕೆ ಯಾರೂ ಬರೋಂಗಾಗಿ ನಾವು ಸಹ ಯಾವ ಚುನಾವಣೆಯಲ್ಲಿ ಇದು ಹಿಂದೂ ಸಹ ನಾವು ಈ ದೇವ್ರ ಭಕ್ತದೇವೆ ಆ ದೇವ್ರ ಭಕ್ತದೇವೆ ಧಾರ್ಮಿಕವಾಗಿ ನೋಡ್ಕೊಳ್ಬೇಕಾಗ್ತದೆ. ಅದಾದ್ರೆ ಬೇರೆ ವಿರುದ್ಧ ಏನು ಮಾಡಬೇಕಂತ ಬೇರೆ ಸಮಾಜ ವಿರುದ್ಧ ಬೇರೆ ಧರ್ಮ ವಿರುದ್ಧ ಮಾಡಬೇಕಂತ ಅವಶ್ಯಕತೆ ಇಲ್ಲ. ನೀವು ಯಾರನ್ನಾದರೂ ಸ್ಮೃತಿ ಮಾಡೋದು ಪಕ್ಷದ ಜೊತೆಗೆ ನೀವೆಲ್ಲ ಚರ್ಚೆ ಮಾಡಿ ಇಂಥವ್ರನ್ನ ಆಯ್ಕೆ ಮಾಡೋದಕ್ಕೆ ಅಥವಾ ಇಂಥ ಒಂದು ಸಮುದಾಯದ ಬಹುಸಂಖ್ಯಾತಕ್ಕೆ ಕೊಡೋದಕ್ಕೆ ಏನಾದರೂ ಒಂದು ನೋಡಿ ಏನದೆ ಈ ಜಿಲ್ಲೆಯಲ್ಲಿ ಎಲ್ಲ ಧರ್ಮದ ಜನ ಇದ್ದಾರೆ, ಹಿಂದೂ ಅಲ್ಪಸಂಖ್ಯಾತರು ಇದ್ದಾರೆ, ಟ್ರಾಬಲ್ಸ್ ಇದ್ದು ಅದಾರೆ, ಮಜಾ ಕನ್ನಡ ಕ್ಷೇತ್ರ ಭಾಳ ವಿಸ್ತಾರವಾದ ಕ್ಷೇತ್ರ ಅದರಿಂದ ಕಾಣಬೇಕು. ಹಾಗಾಗಿ ಒಂದಷ್ಟು ಇವತ್ತಿನ ಪರಿಸ್ಥಿತಿಯಲ್ಲಿ ಜಿಲ್ಲೆಯಲ್ಲಿ ನಮ್ಮ
ನಾಲ್ಕು ಜನ ಬಂದಿದ್ದಾರೆ, ಪಾರ್ಲಿಮೆಂಟ್ನಲ್ಲಿ ಐದು ಜನ ಬಂದಿದ್ದಾರೆ, ಕಿತ್ತೂರು ಕೃಷ್ಣ. ಹಾಗಾಗಿ ಒಕ್ಕಟ್ಟಿನಿಂದ ನಾವೆಲ್ಲರೂ ಹೋದ್ರೆ ಕಾಂಗ್ರೆಸ್ ಗೆಲ್ಲುವ ನಿಶ್ಚಿತ ನನ್ನ ಒಂದು ಅದು ಕ್ಯಾಲ್ಕುಲೇಷನ್. ಅಭ್ಯರ್ಥಿ ಏನು ಯಾವುದು ಘೋಷಣೆ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ, ಹೈಕಮಾಂಡ್ನವ್ರು ಮಾಡಿದ್ದಾರೆ, ಅವರು ಅದನ್ನು ವಿಚಾರ ಮಾಡಿದ್ದಾರೆ, ಸರ್ವೆ ಮಾಡಿದ್ದಾರೆ. ಇದು ಮಧ್ಯದಲ್ಲಿ ಬೇರೆ ಜಿಲ್ಲೆಯಿಂದ ಬೇರೆ ಬಂದಿಲ್ಲಿಸುವ ಏನು ವಿಚಾರ ಮಾಡಿದ್ದಾರೆ, ಒಂದು ನಮ್ಮ ಕ್ಷೇತ್ರದಲ್ಲಿ ಅಂಜಲಿ ವಹಿಸ್ತಾರೆ. ಅವ್ರ ಹೆಸರು ಅದು ಈಗ ಬೆಳೆಯವರು ಜನ ಅರ್ಜಿ ಕರೆದು ರಾಜೀನ ಪಕ್ಷ ಕರೆದಿದೆ. ಆದರೆ ಸರ್ವೆ ಮಾಡಿ ಅವರು ಅಡ್ರೆಸ್ ಮಾಡಿ ಪ್ರಯತ್ನ ಮಾಡಿದ್ದಾರೆ. ಕೆಲವರು ನಾವು ವಾಲಂಟ್ರಿ ಆಗಿ ಅದನ್ನು ಇಚ್ಛೆಯಿಂದ ವರಿಷ್ಠಕ್ಕೆ ಹೇಳಿದ್ದಾರೆ. ಕೂಡ ಬಂದರೆ 10-12 ಮಾತುಗಳು ಆಗ್ಬೋದಂತ ಹೇಳಿದ್ದಾರೆ. ಆದರೆ ಕ್ಯಾಂಡಿಡೇಟ್ ನಾವು ಎಷ್ಟು ಬೇಗ ಘೋಷಣೆ ಮಾಡ್ತೀವಿ ಅಷ್ಟು ಸಿದ್ಧತೆ ಮಾಡ್ಕೊಳ್ಳಿಕ್ಕೆ ಒಳ್ಳೆಯದಾಗ್ತದೆ. ಅಕ್ಷರಕ್ಕೆ ಒಂದು ಕ್ಯಾಂಡಿಡೇಟ್ ಅದರ ಭಾಳ ವಿಶ್ ಭೌಗೋಳಿಕವಾಗಿ ಭಾಳ ವಿಷಯವಾದ ಜನಸಂಖ್ಯೆ ಕಂಪೇರ್ಡ್ ಬೇರೆ ಕಾನ್ಸ್ಟಿಟ್ಯೂಷನ್ ಹೋಗಿಸು. ಹಾಗಾಗಿ ಖರಾಬ್ ಕೂತು ಅಟ್ಯಾಚ್ ಅಲ್ಲ, ಖರಾಬ್ ಕೂತು ಇಲ್ಲಿ ರಾಜಕೀಯ ಇದನ್ನಷ್ಟೇ ಅಲ್ಲ, ಮಾಧ್ಯಮಗಳು ಬರ್ತಿವೆ, ಜನರ ಅಭಿಪ್ರಾಯ ಕೂಡ ಇದೆ. ರಾಜಕಾರಣಿ ಅನ್ನೋರು ಅವರು ಆಯ್ಕೆ ಆಗ್ತಂಥದ್ದು ಜನರ ಜೊತೆಗೆ ಇರಬೇಕು ಅನ್ನೋದು. ಹಾಲಿ ಸಂಸದರು 5 ವರ್ಷ ಜನರ ಜೊತೆಗೆ ಇರಲಿಲ್ಲ, ಈಗ ಎಲೆಕ್ಷನ್ಗೆ ಬರ್ತಾ ಇದ್ದಾರೆ ಅನ್ನೋದ್ರ ಬರುತ್ತೆ. ಬರುವ ಸಂದರ್ಭದಲ್ಲೂ ಕೂಡ ಅವರು ತೀರ ಜನರನ್ನು ಧಾರ್ಮಿಕವಾಗಿ ತೆರಳಿಸುವ ವಿಚಾರವನ್ನು ಮಾತಾಡ್ತಾ ಬರ್ತಾ ಇದ್ದಾರೆ. ಒಬ್ಬ ಹಿರಿಯ ಶಾಸಕರಾಗಿ ಸಚಿವರಾಗಿ ತಮ್ಮ ನೋಡಿ ಅನಂತಕುಮಾರ್ ಹೆಗಡೆ ಅವರು ಒಂದಿಷ್ಟನ್ನ ಬಹಳ ಲಕ್ಕಿದ್ದಾರೆ, ಲಕ್ಕಿ ರಾಜಕಾರಣ ಎಷ್ಟು ಬಹಳ ಕಷ್ಟಪಟ್ಟಿಲ್ಲ. ಎರಡು ಲೋಕಸಭಾ ಸದಸ್ಯರು ಎಷ್ಟು ಗೊತ್ತಿಲ್ಲ, ಅವರು ನಿಮಗೂ ಗೊತ್ತಿರೋ ಆದರೆ ಅದು ಅವ್ರ ಪಾಲಕ್ಕ ಅದು ನನಗೆ ನಷ್ಟ. ಆದರೆ ಅವ್ರು ವಿಚಾರ ಮಾಡಿ ಏನು ಭಾರತ ಸರ್ಕಾರದ ಇಷ್ಟು ಹಲವಾರು ಅದು ಹುಟ್ಟಿನೊಳಗಡೆ 2,000 ರೂಪಾಯಿ ಕೊಡೋದಿಲ್ಲ ನಮ್ಮ ಗೃಹಲಕ್ಷ್ಮಿ ಒಳ್ಳೆ ಅದು ಕ್ರೆಡಿಟ್ ನಂತರ ಒಳಗೊಂಡು ಅದು ಕ್ರೆಡಿಟ್ ನನ್ನ ಪಕ್ಷಕ್ಕೆ ಬರ್ತಾರೆ. ಇಂಥ 100 ಯೋಜನೆಗಳು ದೇಶದಲ್ಲಿ ನಡೀತಾ ಇರ್ಬೋದು. ಅದು ಆಗಿನ ಸರ್ಕಾರಗಳು ಕಾಂಗ್ರೆಸ್ ಇರ್ಬೋದು ಈಗ NDA ಇರ್ಬೋದು ಮಾಡಿದ್ದಾರೆ. ನಾನು ಮಾತಾಡಿದ ಪ್ರಕಾರ ತಿಳ್ಕೊಂಡ ಪ್ರಕಾರ ಅವರು ಸ್ವಲ್ಪ ರಾಜಕೀಯ ಕ್ಷೇತ್ರದಿಂದ ದೂರ ಅದನ್ನು ಕಂಡಿದ್ದರು. ಅದು ಪುನಃ ಈಗ ಸ್ವಲ್ಪ ಕ್ರಿಯಾಶೀಲ ಆಗಿದೆ. ಚುನಾವಣೆ ಬಂದರೆ ಅವರ ಸ್ವಂತ ತಮ್ಮ ಬೆಟ್ಟ ಇದು ಬ್ಯಾಂಗ್ಳೂರು ಏರ್ಪೋರ್ಟ್ ವಾಹನ ಬೆಟ್ಟದನ್ನು ಅಲ್ಲಿ ಅತಿಪಾಗಿ ಅವರನ್ನು ಸ್ವಲ್ಪ ಚೆನ್ನಾಗಿ ನಾನು ಕೇಳಿದೆ ಇಲ್ಲಿ ಮತ್ತೆ ಒಂದು ಇಲ್ಲಾಂದಿದ್ದು ಪುನಃ ವಿಚಾರ ಕೊಡ್ತಾ ಇದ್ದೀರಿ ಅಂತ ತಿಳಿದಿದೆ. ಏನು ನಮ್ಮ ಕಾರ್ಯಕರ್ತರು ಮುಖಂಡರು ಬರ್ತಾ ಮಾಡ್ತಾರೆ ಹೇಳಿದ್ರು. ಹಾಗಾಗಿ ಈಗ ಅಲ್ಟಿಮೇಟ್ಲಿ ನನಗೆ ಏನು ಮಾಡಬೇಕಾಗಿದ್ದಾರೆ BJP ಪಕ್ಷವೇ ಯಾರೋ ಅಭ್ಯರ್ಥಿ ಆಗಬೇಕು ಯಾರು ಕೊಡಬೇಕು ಅವ್ರು ಬಿಟ್ಟಿದ್ದ ಪ್ರಶ್ನೆ ಯಾರು ಕೊಟ್ಟು ಒದಗಿಸ್ಬೇಕಲ್ಲ ಹೌದ. ಹಾಗೆ ಇನ್ನೂ ಹೆಚ್ಚಿನ ಬಗ್ಗೆ ನಾನು ಹೇಳಿ ಅವರು ಈ ಚುನಾವಣೆ ಸಂದರ್ಭದಲ್ಲಿ ಧಾರ್ಮಿಕ ವಿಚಾರಗಳನ್ನು ಮಾತಾಡಿ ಜನರ ನೋಡಿ ಇವತ್ತಿಂದಲ್ಲ ಮುಂಚಿನೂ ಸಹ ನೋಡಿ ಜಿಲ್ಲಾ ಮುಖ್ಯಮಂತ್ರಿ ಇದ್ದಾಗ ಅನ್ಫಾರ್ಚುನೇಟ್ ಘಟನೆ ಆಯಿತು. ಎಷ್ಟು ಗ್ರಾಡಿಗೊಂಡ್ಬಿಟ್ಟು ಎನ್ಕ್ವೈರಿ ಆಯಿತು ಎಲ್ಲ ಆಯಿತು ಏನು ಮಾಡಿದ್ರು ಅದರ ಜಗತ್ತು ಗೊತ್ತಿದೆ. ನಾನು ಅದನ್ನು ಹೋಗಿ ಯಾಕೆ ಉಪಯೋಗ ಮಾಡಿದ್ರೆ ಸರಿಯಲ್ಲ. ರಾಜಕೀಯದಲ್ಲಿ ನಾ ಏನು ಮಾಡಿದ್ದೇನೆ, ಕಾರ್ಯಕ್ರಮ ಏನು ಮಾಡಿದ್ದೇನೆ, ಅಭಿವೃದ್ಧಿ ಏನು ಮಾಡಿದ್ದೇನೆ, ಕಾರ್ಮಿಕ ಕ್ಷೇತ್ರಕ್ಕೆ ಏನು ಮಾಡಿದ್ದೇನೆ, ಅಥವಾ ವಿಧಾನಸಭಾ ಕ್ಷೇತ್ರಕ್ಕೆ ಏನು ಮಾಡಿದ್ದೇನೆ, ಅದು ಆವಾಗ ಜನರು ಬಂದಿತ್ತು. ಮುಂದೆ ನಾ ಏನು ಮಾಡಲಿಕ್ಕೆ ಸಾಧ್ಯ ಹೇಳಿ
ಚುನಾವಣೆ ನಿಮ್ಮ ಧರ್ಮದಿಂದ ಜಾತಿಯಿಂದ ಮಾಡ್ತಾ ಬಂದರೆ ರಾಜಕಾರಣಿಯಿಂದ ಅವರು ಕಡಿಮೆ ಆಗ್ತಾರೆ. ಪ್ರಮಾಣವಾಗಿದ್ದರೆ ಧರ್ಮ ನಾನು ಹಿಂದೂ ಅದೇ ಪ್ರಾರ್ಥನಾ ಬೇರೆ ಧರ್ಮ ಇರೋದಿಲ್ಲ. ಅದು ನಾ ಹಿಂದೂ ಅದೇ ನಾ ಕೇಳಿ ಜಗತ್ತಕ್ಕೆ ಕೊಟ್ಟದೆ ಒಂದು ಹಿಂದೂ ಅದೇ ನನಗೆ ಹೋಗಿ ಕೊಡಬೇಕು ನಾಯಕರು. ನಾನು ನನ್ನ ಪ್ರಮಾಣವ ಕರ್ತವ್ಯ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು, ಬಡವರ ಸೇವೆ ಮಾಡಬೇಕು, ಒಳ್ಳೆ ಹೆಸರಿಟ್ಕೊಳ್ಬೇಕು ಹೇಳಿ ನಾ ಅಭಿವೃದ್ಧಿ ರಾಶವಾಗಿ ಮಾಡಿ ಇದು ನಮ್ಮ ಪಕ್ಷದ ಕಾರ್ಯಕ್ರಮ. ಇದೇನು ಹೇಳಿದೆ ದೇವರ ಹೆಸರು ಇಟ್ಕೊಂಡು ಮತ್ತೆ ಹೆಸರು ಇಟ್ಕೊಂಡು ಹೌದು ಎಷ್ಟು ಸರಿ ಜನ ವಿಚಾರ ಮಾಡಬೇಕು ಜನ ಭಕ್ತರು ಸಹ ಪ್ರಮಾಣವಾಗಿರ್ತದೆ ಭಾಳ ಗೌರವದಿಂದ ಭಕ್ತರು ಸ್ವಲ್ಪ ಆಸಕ್ತಿ ಅಭಿರುಚಿ ಹೆಚ್ಚು ಅಭಿವೃದ್ಧಿ ಯಾವ ಧರ್ಮದವ್ರಿ ಯಾವ ಪಕ್ಷದವ್ರಿ ಯಾವ ಜಾತಿ ಯಾರ ಜನ ಪರವಾಗಿರ್ತಾರೆ ಬಡವರ ಪರವಾಗಿರ್ತಾರೆ ನ್ಯಾಯ ಪರವಾಗಿರ್ತಾರೆ ಅಭಿವೃದ್ಧಿ ಪರವಾಗಿರ್ತಾರೆ ಅವ್ರ ಜನ ಮತದಾರ ಇಲ್ಲದೆ ಸುಖ ಅಂಧಶ್ರದ್ಧೆಯಿಂದ ಮಾಡ್ತಾ ಹೋದ್ರೆ ಪ್ರಜಾಪ್ರಭುತ್ವ ಮೇಲೆ ಕಟ್ಟಿದ್ರು. ಲೋಕಸಭಾ ಚುನಾವಣೆಗೆ ಯಾರೆಲ್ಲ ಆಕಾಂಕ್ಷಿಗಳು ಏನೆಲ್ಲ ಹೇಳಿದ್ರಂದು ಕೇಳಿದ್ರಲ್ಲ ವೀಕ್ಷಕರೇ, ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ನಮಸ್ಕಾರ. ಶುಭಾಶಯಗಳು. ಕಾರ್ವಾರ್ ಅಂಕೋಲ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಯೂನಿಯನ್ ಇದರ ಪದಾಧಿಕಾರಿಗಳ ಆಯ್ಕೆ ನಡೆದಿದ್ದು ನನ್ನೊಂದಿಗೆ ಆಯ್ಕೆಯಾದ ಇತರ ಪದಾಧಿಕಾರಿಗಳಿಗೆ ಹಾರ್ದಿಕ ಶುಭಾಶಯಗಳು. ರಾಘು ನಾಯ್ಕ್, ಓಂ ಡ್ರೈವಿಂಗ್ ಸ್ಕೂಲ್, ಕಾರ್ವಾರ. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಶ್ರೀ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಸದಾಶಿವಗಡ, ಕಾರ್ವಾರ್, ಉತ್ತರ ಕನ್ನಡ ಪ್ರಸ್ತುತಪಡಿಸುವ 24 ಕ್ಯಾರೆಟ್ 999 ಗೋಲ್ಡ್ ಪ್ಲೇಟೆಡ್ ರಾಮ ಮಂದಿರ. ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ. ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನ ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ. ಇಂದೇ ಖರೀದಿಸಿ, ಕೇವಲ 5,900 ಪ್ರಾರಂಭ, ಜಿಎಸ್ಟಿ ಪ್ರತ್ಯೇಕ. ಮುಂಗಡ ಬುಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ. ಸಂಪರ್ಕಿಸಿ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಸದಾಶಿವಗಡ, ಕಾರ್ವಾರ್. ಮೊಬೈಲ್ ಸಂಖ್ಯೆ 9482910747, 8150933676, ಲ್ಯಾಂಡ್ಲೈನ್ 08382265933, 08382265333. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್,
ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.